ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ವಲ್ಪ ಡಿಲೇ ಡಿಲೇ ಅಂದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ವಾ, ಯಾವಾಗಲೂ ಇರ್ತದಲ್ವ, ಏನು ಮಾಡೋಕ್ಕಾಗಲ್ಲ, ಮನುಷ್ಯರೇ ಸರಿ ಇರೋದಿಲ್ಲ, ಇನ್ನು ಟೆಕ್ನಿಕಲ್ಗೆ ಏನು ಮಾಡಲಿಕ್ಕೆ ಆಗುತ್ತೆ ಅಂತ ಒಂದು ಪರಿಸ್ಥಿತಿ. ಏನಿವೆ ಸೊ ನಿನ್ನೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದೆ. ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಏನಪ್ಪ ಮಾಡಬೇಕು, ಲೈಫಲ್ಲಿ ತುಂಬ ಸಕ್ಸಸ್ ಆಗಬೇಕು ಅಥವಾ ಯಾವುದಕ್ಕೆ ಎಣಿಸಿದ ಕೆಲಸ ಕಾರ್ಯಗಳಾಗಬೇಕು ಅಥವಾ ಹಣಕಾಸು ಬರಬೇಕು ಅದಕ್ಕೆ ಏನು ಮಾಡಬೇಕು, ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ನಿನ್ನೆ ಹೇಳಿದ್ದೇನೆ. ಸೊ ಅದನ್ನು ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅದೇ ರೀತಿ ಯಾವ ಲಗ್ನದವರು ಯಾವ ವಿಚಾರದಲ್ಲಿ ವಿಶೇಷವಾಗಿ ಕಷ್ಟಪಡ್ತಾರೆ, ಸೊ ಅದರ ವಿಚಾರವಾಗಿ ಮಾತಾಡಿದೆ. ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಮೇಷಲಗ್ನದವ್ರನ್ನ ಇಟ್ಕೊಂಡಾಗ, ಓಕೆ, ರಾಶಿಯಿಂದ ಮಾತಾಡ್ತಿಲ್ಲ, ಮೇಷಲಗ್ನದ ಮುಖಾಂತರ ಮಾತಾಡ್ತಿದ್ದೀನಿ. ಓಕೆ, ಸೊ ಮೇಷಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇರ್ತದೆ, ಹಾರ್ಡ್ ಆಗುತ್ತೆ, ತೊಂದರೆ ಆಗುತ್ತೆ, ಕೆಲವೊಮ್ಮೆ ಇಷ್ಟ ಇರಲ್ಲ ಮಾಡಲಿಕ್ಕೆ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಹಾಗೆ ಕೂಡ ಮೇಷಲಗ್ನದವರು ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ, ಯಾವಾಗಲೂ ಚೇಂಜಸ್ಸನ್ನು ಬಯಸುವವರಾಗಿರ್ತಾರೆ, ಒಂದೇ ಕೆಲಸದಲ್ಲಿ ಸ್ಥಿರವಾಗಿ ಹೋಗುವವರಂತೂ ಇರುವುದಿಲ್ಲ, ಜಗಳ ಗಂಟರಾಗಿರ್ತಾರೆ. ಇಂಥ ಒಂದು ಪರಿಸ್ಥಿತಿ ಅಂಥವ್ರಿಗೆಲ್ಲ ಏನಾಗುತ್ತೆ, ಕೆಲವೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೆಲವೊಮ್ಮೆ ಹಾರ್ಡ್ ವರ್ಕ್ ಮಾಡಬೇಕಾದಂಥ ಅನಿವಾರ್ಯತೆ ಅವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಸೊ ಓಕೆ, ಸೊ ಅದಕ್ಕೋಸ್ಕರ ಅದನ್ನು ಈಸಿಯಾಗಿ ಮಾಡಬೇಕೀಗ ಏನು ಮಾಡಬೇಕು. ಸೊ ನೀವು ಗುರುವಿನ ಆರಾಧನೆ, ವಿಶೇಷವಾಗಿರುವಂಥದ್ದು ಗುರುವಿನ ಆರಾಧನೆ ಮಾಡಿದಾಗ ಡೆಫಿನೆಟಾಗಿ ಎಲ್ಲೋ ಒಂದು ಕಡೆ ನಿಮಗೆ ಭಾಳ ಒಳ್ಳೆ ಫೇವರೇಬಲ್ ಆದಂಥ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದು ಅಲ್ಲದೆ ಶನಿವಾರ ದಿವಸ ಉಪವಾಸ ಮಾಡೋದು, ಶನಿವಾರ ದಿವಸ ವಿಶೇಷ ರೀತಿಯಲ್ಲಿ ನೀವು ಫಾಸ್ಟಿಂಗ್ ಮಾಡೋದು, ಉಪವಾಸ ಮಾಡೋದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಯಾರೆಲ್ಲ ಉಪವಾಸ ಮಾಡ್ತೀರ ಅದು ಶನಿಯನ್ನು ತೃಪ್ತಿಗೊಳಿಸ್ಲಿಕ್ಕೋಸ್ಕರನೇ ಉಪವಾಸ ಮಾಡಿರ್ತೀರ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಅದೇ ರೀತಿ ನೀವು ಮೇಷಲಗ್ನದವರು ಏನಾದರೂ ಶನಿವಾರ ದಿವಸ ಉಪವಾಸ ಮಾಡಿದಾಗ ಇದು ಮೋಸ್ಟ್ ಫೇವರಬಲ್, ತುಂಬ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ. ಅದೇ ರೀತಿ ಇವರಿಗೆಲ್ಲ ಸಂಬಳ ಸ್ವಲ್ಪ ಜಾಸ್ತಿನೇ ಬೇಕು, ಎಲ್ಲರಿಗಿಂತ ಹೆಚ್ಚು ಸಂಬಳ ಬೇಕು ಎನ್ನುವ ತೀವ್ರ ಇಚ್ಛೆಯನ್ನು ಹೊಂದತಕ್ಕಂಥವ್ರು, ಎಲ್ಲರಿಗಿಂತ ಹೆಚ್ಚು ಅದು ಕೂಡ ಸಂಬಳ ಹೇಗೆ ಅವರಿಗೆ ಇನ್ಕಮ್ ಅಂತ ಹೇಳ್ತೇವೆ, ಅದು ರೈಟ್ ವೇಯಲ್ಲಿ ಬರದಿದ್ದರೂ ಪರವಾಗಿಲ್ಲ, ಯಾವುದೇ ವೇಯಲ್ಲಿ ಬಂದರೂ ಕೂಡ ಅವರಿಗೆ ಓಕೆನೇ. ಅದು ಗಲತ್ ವೇ, ಗಲತ್ ಅಂದರೆ ತಪ್ಪು ದಾರಿಯಲ್ಲಿ ಬಂದರೂ ಕೂಡ ಇನ್ಕಮನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಮೇಷಲಗ್ನದವ್ರಿಗೆ ತೀರಾ ಜಾಸ್ತಿ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಸಂಬಳದ ವಿಚಾರ ಮತ್ತು ಕೆಲಸದ ವಿಚಾರ ಇವ್ರಿಗೆ ಯಾವಾಗಲೂ ಸಮಸ್ಯೆ ಇರ್ತದೆ. ಸೊ ಇವ್ರು ಏನು ಮಾಡಬೇಕಾಗುತ್ತೆ, ಶನಿವಾರ ದಿವಸ ಫಾಸ್ಟಿಂಗ್ ಇಡಬೇಕಾಗುತ್ತೆ, ಆನಂತರ ಗುರುವಿನ ಆರಾಧನೆಯನ್ನು ಮಾಡಬೇಕಾಗುತ್ತೆ, ಆನಂತರ ನಾಗನ ಸೇವೆಯನ್ನು ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೇ ಸಾಕು, ಡೆಫಿನೆಟಾಗಿ ಅಲ್ಲಿಂದ ಬರತಕ್ಕಂಥ ಸಮಸ್ಯೆಗಳೇನುಂಟು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲ ರೀತಿಯಲ್ಲಿ ಕೂಡ. ಓಕೆ, ನೆಕ್ಸ್ಟ್ ಬಂದ್ಬೇಡ, ವೃಷಭ ಲಗ್ನದವ್ರಿಗೆ ಯಾವುದರಲ್ಲಿ ಸಮಸ್ಯೆ ಇರ್ತದೆ, ರೈಟ್, ವೃಷಭ ಲಗ್ನಕ್ಕೆ ಯಾವುದರಲ್ಲಿ ಸಮಸ್ಯೆ ಇರ್ತದೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ ಮೇಲಿಂದ? ನಮಸ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮಂಗಳೂರಿಂದ ಮಾತಾಡ್ತು ಅಮ್ಮ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಅಮ್ಮ ನೀವ್ ಯಾರು ಮಾತಾಡ್ತಿದ್ರಿ ಹೇಳಿ ನನಗೆ. ನಾನು ಅರುಣಾ ಅಂತ ಮಂಗಳೂರಿಂದ ಮಾತಾಡ್ತೇನೆ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ, ನಂದು ಮನೆ ಒಂದು ಸೇಲಿಗೆ ಇದೆ, ಅದು ಇನ್ನು ಬರ್ತಾರೆ ಬರ್ತಾರೆ ಹೋಗ್ತಾರೆ, ಇನ್ನು ಆಗ್ತಿಲ್ಲ. ಸಾಧಾರಣ ಯಾವ ಯಾವ ಟೈಮಿಗೆ ಆಗ್ಬಹುದು ಅಂತ ಕೇಳಲಿಕ್ಕೆ. ಆಯ್ತಮ್ಮ, ಸರಿ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. ಮತ್ತೊಮ್ಮೆ ರಿಪೀಟ್ ಮಾಡಿಮ್ಮ, ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲ. 31/12/1950. ಸಮಯ ಹೇಳಿಮ್ಮ. ಸಮಯ ಒಂದು ನನಗೆ ಗೊತ್ತಿಲ್ಲ ಸರ್, ಸಂಡೇ. ಅದು ಕೂಡ ಬರುದಿಲ್ಲ, ಮತ್ತು ಗುರುವಾರ ಬರ್ತಾ ಉಂಟು. ಓಕೆ, ನಿಮ್ಮ ಸಮಯ ಅಲ್ಲೂ ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಸರಿಯಾದ ಚೆಕ್ ಮಾಡ್ಕೊಳ್ಳಿ ಒಮ್ಮೆ. 12/1950 ಅಮ್ಮ, ಆ ದಿವಸ ಗುರುವಾರ ಬರ್ತಾ ಉಂಟಮ್ಮ. ಓಕೆನಾ? ನನಗೆ ಇಲ್ಲಿ ವಾದ ಮಾಡ್ಲಿಕ್ಕೆ ಆಗುದಿಲ್ಲಮ್ಮ. ದಯವಿಟ್ಟು ನೀವೇನು ಮಾಡಿ, 1-12 ನಂಬರ್ ಹೇಳಿಮ್ಮ ದಯವಿಟ್ಟು. 8. ಓಕೆ, ಹೇಳಿದ್ದೆ 8 ಅಂಕಿ, ರೈಟಾ? ಓಕೆ, ಮನೆ ಮಾರ್ಲಿಕ್ಕಿದೆ ನಿಮಗೆ, ರೈಟಾ? ಓಕೆ, ನೋಡೋಣ ಮನೆ ಮಾರ್ಲಿಕ್ಕಿದೆ, ಏನಪ್ಪ ಆಗುತ್ತೆ ಮನೆ ಮಾರುವ ವಿಚಾರದಲ್ಲಿ. ಓಕೆ, ಮನೆ ಮಾರುವ ವಿಚಾರದಲ್ಲಿ ಫೇವರೇಬಲ್ ಆಗುತ್ತಾ? ಓಕೆ, ಈಗ ಏನಾಗುತ್ತಮ್ಮ ನೋಡಿ, ಈ ನಾನು ಜಾತಕವನ್ನು ತೆಗೆದು ನೋಡಿದಾಗ ಇವತ್ತು, ಓಕೆ, ಜಸ್ಟ್ ವೆಯ್ಟ್, ಅಶ್ಲೇಷ ನಕ್ಷತ್ರ. ಓಕೆ, ಆ ಡಿಲೇ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ, ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಈಗ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಇಂಡಿಕೇಷನ್ ಉಂಟಮ್ಮ. ಡಿಲೇ ಆಗುವಂಥದ್ದು ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಏನಾಗುತ್ತೆ, ಏನು ನಂಬರ್ ಹೇಳಿದ್ರೆ ಅಮ್ಮ, ಅಲ್ಲಿ ಆಲ್ರೆಡಿ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದರ ಅರ್ಥ ಏನು, ಬರ್ತಾರೆ ನೋಡ್ತಾರೆ ಹೋಗ್ಬೋದು, ಬರ್ತಾರೆ ನೋಡ್ತಾರೆ ಹೋಗ್ತಾರೆ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಮ್ಮ. ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ತಗೊಳ್ತೇನಂತ ತೆಗೆದುಕೊಳ್ತೇನಂತ ಅವ್ರಿಗೆ ಒಂದು ಮನಸ್ಸಿದ್ರು ಕೂಡ ಎಲ್ಲೋ ಅವ್ರು ಹೊರಗಡೆ ಹೋದ ನಂತರ ಡಿಸ್ಕನೆಕ್ಟ್ ಮಾಡ್ತಾರಂತ ಇಂಡಿಕೇಷನ್ ಉಂಟಮ್ಮ. ನೀವು ಸ್ವಲ್ಪ ಕಾಯಬೇಕಾದಂಥ ಅನಿವಾರ್ಯತೆ ನಾನು ಹೇಳೋದಾದ್ರೆ ಸೆಪ್ಟೆಂಬರ್ ನಂತರ, ಈಗ ಆಗಸ್ಟ್ ನಡೀತಾ ಉಂಟು, ಆಗಸ್ಟ್
ಮುಂದಿನ ತಿಂಗಳು, ಮುಂದಿನ ತಿಂಗಳು ಒಂದು ಹೋಗ್ಲಿಮ್ಮ, ಆ ನಂತರದ ದಿನಗಳು ಆಶಾದಾಯಕ. ಎಲ್ಲೋ ಗುರು ಚೇಂಜ್ ಆಗಬೇಕು, ಗುರು ಚೇಂಜ್ ಆಗಿ ಮಕರ ರಾಶಿಗೆ ಬರಬೇಕು, ಗುರು ಚೇಂಜ್ ಆಗಿ ಮಕರ ರಾಶಿಗೆ ಬರಲಿಕ್ಕೆ ಇನ್ನು ಒಂದೂವರೆ ತಿಂಗಳು ಬಾಕಿ ಇದೆ. ಆ ನಂತರದ ದಿನಗಳು ಆಶಾದಾಯಕ. ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿಮ, ಖಂಡಿತ ಆ ಒಂದು ಮನೆ ಮಾರಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ. ಒಳ್ಳೇದಾಗ್ಲಿತ್ತಾಯ್, ಓಕೆನಾ? ಸರಿ, ಒಳ್ಳೆದಾಗ್ಲಿ. ಮಹುಗ್ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಅಂತಂದರೆ ದಯವಿಟ್ಟು ಅದನ್ನು ನಮಗೆ ಕೊಡಬೇಡಿ ಅಂತ ಹೇಳ್ತೇನೆ. ಸುಮ್ಮನೆ ವಾದ ಮಾಡಬೇಕಲ್ವಾ, ಅದಲ್ಲ ಇದಲ್ಲ, ನನಗೆ ಟೈಮ್ ಪಾಸ್ ಇಲ್ಲ ಅಲ್ವಾ, ಸೊ ಚೆನ್ನಾಗಿರಲ್ಲ. ಅದು ಅದನ್ನು ಒಮ್ಮೆ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಅದನ್ನು ಸರಿಯಾದ ರೀತಿಯಲ್ಲಿ, ರೈಟಾ? ನಿಮ್ಮಲ್ಲಿ ಸಮಯನೇ ಇಲ್ಲ, ದಯವಿಟ್ಟು ಹೇಳಬೇಡಿ ನಮಗೆ, ಓಕೆ? ಸಮಯ ಇಲ್ಲ, ಬೇಕಾಗಿಲ್ಲ. ಡೇಟ್ ಆಫ್ ಬರ್ತ್ ಸರಿ ಇಲ್ಲ, ಬೇಕಾಗಿಲ್ಲ, ಪ್ರಶ್ನೆಗಳನ್ನ ಹಾಕಿ ಆನ್ಸರ್ ಮಾಡಿಬಿಡ್ತೇನೆ, ಏನು ಸಮಸ್ಯೆ ಇಲ್ಲ ಅಂತೇಳಿ, ಓಕೆನ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವೃಷಭ ಲಗ್ನದವ್ರಿಗೆ ಯಾವುದರಲ್ಲಿ ಸಮಸ್ಯೆ ಇರ್ತದೆ? ಹೈಯರ್ ಎಜುಕೇಷನ್, ಓಕೆನಾ? ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ಸಮಸ್ಯೆಗಳು, ಆನಂತರ ತಂದೆಯ ವಿಚಾರದಲ್ಲಿ ಸಮಸ್ಯೆಗಳು, ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆಗಳು ಇವರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ತಂದೆಯ ವಿಚಾರ ಅಂತೂ ಸ್ವಲ್ಪ ತೊಂದರೆ ಇರ್ತದೆ, ಅಥವಾ ತಂದೆಯ ಸಪೋರ್ಟ್ ಸಿಗಲ್ಲ ಅಂತ, ಅಥವಾ ತಂದೆ ರಹಸ್ಯಮಯವಾಗಿರ್ತಾರೆ, ತಂದೆ ಏನು ಮಾಡ್ತಾರೆ ಅದು ಗೊತ್ತಾಗಲ್ಲ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅಥವಾ ತಂದೆ ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ, ತಂದೆ ಭಾಳ ನೋವನ್ನು ಕೊಡ್ತಾ ಇರ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದೆ ನಮ್ಮ ವೃಷಭ ಲಗ್ನದವರಿಗೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ವೃಷಭ ಲಗ್ನದವ್ರಿಗೆ ಏನಾಗುತ್ತೆ, ಅವರಿಗೆ ತಂದೆಯ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಿರ್ತವೆ. ಕೆಲವೊಮ್ಮೆ ಗರ್ಭಪಾತದ ಸಮಸ್ಯೆಗಳು, ನಾಗನ ದೋಷಗಳು ವಿಶೇಷ ರೀತಿಯಲ್ಲಿ, ಆನಂತರ ಫ್ರಾಡ್ ಮಾಡಿರುವಂಥದ್ದು ಇದೆಲ್ಲ ಅವರ ತಂದೆಯ ಕುಟುಂಬದಲ್ಲಿರುವಂಥ ಸಾಧ್ಯ ತೀರಾ ಜಾಸ್ತಿ. ಕೆಲವರಲ್ಲಿ ಬಿಸ್ನೆಸ್ ಮ್ಯಾನ್ ಕೂಡ ಇರ್ತಾರೆ, ಅದರಲ್ಲಿ ಫಾರಿನ್ ರಿಲೇಟೆಡ್ ಇರುವವರು ಕೂಡ ಇರ್ತಾರೆ, ಪರವಾಗಿಲ್ಲ. ಬಟ್ ದೋಷ ಜಾಸ್ತಿ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೇಳಿ ಅಂಥ ಪರಿಸ್ಥಿತಿ. ಸೊ ಇವರು ಈಗ ಈ ವೃಷಭ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಎಲ್ಲೊಂದು ಕಡೆ ಹೈಯರ್ ಎಜುಕೇಷನ್ಗಂತೂ ಪ್ರಾಬ್ಲಮ್ ಬಂದೇ ಬರ್ತದೆ. ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ಅಥವಾ ಏನಾದರೂ ನೀವು ವಿದೇಶಕ್ಕೆ ಹೋಗಬೇಕು ಅಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ಮತ್ತು ತಂದೆಯ ಮುಖಾಂತರ ಡಿಸ್ಟರ್ಬೆನ್ಸ್ ಆಗುತ್ತೆ. ತಂದೆಯ ವಿಚಾರಗಳಲ್ಲಿ ಎಲ್ಲೊಂದು ಕಡೆ ಸರಿಯಾದ ರೀತಿಯಲ್ಲಿ ನಿಮಗೆ ಹೋಗಲಿಕ್ಕೆ ಆಗೋದಿಲ್ಲ. ನಾನು ಹೇಳೋದಾದ್ರೆ ಏನು ಮಾಡಬೇಕು, ನೀವು ಗುರುವಾರ ದಿವಸ ಉಪವಾಸ ಮಾಡಬೇಕು. ಗುರುವಾರ ದಿವಸ ವಿಶೇಷ ರೀತಿಯಲ್ಲಿ ಗುರುವಾರ ದಿವಸ ಉಪವಾಸ ಮಾಡಿದಾಗ, ಗುರುವಾರ ದಿವಸ ಎಲ್ಲೊಂದು ಕಡೆ ಗುರುವಿನ ಆರಾಧನೆ ಪ್ಲಸ್ ಉಪವಾಸ ಇದನ್ನು ನೀವು ಫಾಲೋ ಮಾಡ್ತಾ ಹೋದಾಗ, ಅದು ಪ್ರತಿ ಬಾರಿ ಕೂಡ ಕಂಟಿನ್ಯೂ ಆಗಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಹೈಯರ್ ಎಜುಕೇಷನ್ ಮಾಡಬೇಕು, ಅಥವಾ ತಂದೆಯಿಂದ ಸಪೋರ್ಟ್ ಸಿಗಬೇಕು, ಗುರುಗಳಿಂದ ಸಪೋರ್ಟ್ ಸಿಗಬೇಕು, ಆನಂತರ ನಿಮಗೆ ಧರ್ಮದಲ್ಲಿ ತುಂಬ ಚೆನ್ನಾಗಿ ನಡೀಬೇಕು, ಅಥವಾ ನಿಮಗೆ ವಿದೇಶಕ್ಕೆ ಹೋಗಬೇಕು ಅಂತಾದಾಗ ಡೆಫಿನೆಟಾಗಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ. ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು ಎಲ್ಲ ರೀತಿಯಲ್ಲಿ ಕೂಡ, ಓಕೆ? ಸೊ ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ ಏನಾಗುತ್ತೆ ಅಂತ. ಆನಂತರ ತಂದೆ ಕುಟುಂಬದಲ್ಲಿರುವ ಸಮಸ್ಯೆ ನಿಮಗೆ ಅಂತೂ ನಿವಾರಣೆ ಮಾಡೋಕೆ ಆಗಲ್ಲ. ಬಟ್ ಒಂದಂತ ಹೇಳ್ತೇನೆ, ನಿಮ್ಗೆ ಏನಾಗುತ್ತೆ, ಈಗ ಮೇಷ ಲಗ್ನದವ್ರು ಇರ್ಬೋದು, ವೃಷಭ ಲಗ್ನದವ್ರು ಇರ್ಬೋದು, ನಿಮಗೆ ಎಲ್ಲೊಂದು ಕಡೆ ನಿಮ್ಮ ವೃಷಭ ಲಗ್ನದವ್ರಿಗೆ ತಂದೆಯ ಕುಟುಂಬ ಸರಿ ಇರಬೇಕು, ಆನಂತರ ಮೇಷ ಲಗ್ನದವ್ರಿಗೆ ಅವರ ಒಂದು ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕು. ಅವ್ರೇನು ಮಾಡಬೇಕು, ಒಂದು ವೇಳೆ ನಿಮಗೆ ಮದುವೆ ಆಗಿದ್ದರೆ, ಓಕೆ, ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಪಾರ್ಟ್ನರ್ನ ಮನೆ ಏನುಂಟು ನೋಡಿ, ಆ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಏನಾದರೂ ಕಷ್ಟ ಬಂದಾಗ ಆ ಕಷ್ಟಕ್ಕೆ ಸ್ಪಂದಿಸಿ ಅದರ ಮುಖಾಂತರ ಏನಾಗುತ್ತೆ, ನಿಮಗೆ ಬರತಕ್ಕಂಥ ಈ ದೋಷ ನಿವಾರಣೆ ಆಗುತ್ತೆ. 100% ನಿವಾರಣೆ ಆಗುತ್ತೆ, 1-2% ಅಂತೂ ಖಂಡಿತ ಅಲ್ಲ. ಇದನ್ನು ನೆನ್ಪಿಟ್ಕೊಳ್ಬೇಕು. ಒಂದಂತೂ ನೆನ್ಪಿಟ್ಕೊಳ್ಳಿ ಎಲ್ಲರೂ ಕೂಡ, ಏನು ಯಾವಾಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟು, ಯಾರಿಗಾದರೂ ಕೂಡ ಯಾವುದೇ ಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟು, ಅಥವಾ ಕೆಲಸ ಸಿಗ್ತಾ ಇಲ್ಲ, ಸೊ ಕಾರ್ಯಕ್ಷೇತ್ರ ಸಮಸ್ಯೆ, ಇದು ಮದುವೆ ಆದವರಿಗೆ ಮಾತ್ರ ಅನ್ವಯ ಆಗುತ್ತೆ, ಬೇರೆಯವ್ರಿಗೆ ಆಗಲ್ಲ. ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಏನೋ ತೊಂದರೆ ಆಗ್ತಾ ಉಂಟು, ಹಾಗಾದರೆ ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ, ಮದುವೆ ಆದಂಥ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಕ್ರಿಯೇಟ್. ನೀವೇನು ಮಾಡಬೇಕು, ನಿಮ್ಮ ಪಾರ್ಟ್ನರ್ನ ಮನೆ ಯಾವುದುಂಟು ಆ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನೀವೇನು ಬೇಕಾದರೂ ಮಾಡಿ, ಆ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ ಮನೆಯಲ್ಲಿ ಯಾರಿಗಾದರೂ ಕಷ್ಟ ಇದ್ದರೆ ಸಹಾಯ ಮಾಡಿ, ಅಥವಾ ಹಣಕಾಸಿನ ಸಹಾಯ, ನೀವೇನು ಬೇಕಾದರೂ ಮಾಡಿ. ಸೊ ಅವರ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದಾಗ 100% ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ಫೇವರಬಲ್ದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಸೊ ಇದು ಕಾರ್ಮಿಕ ರೆಮಿಡಿ ಅಂತ ಹೇಳ್ತೇನೆ. ಸೊ ಇದನ್ನು ಮಾಡಿದಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರ್ತದೆ. ವೃಷಭ ಲಗ್ನದವ್ರು ಇನ್ನೇನು ಮಾಡಬೇಕು ಹೇಳಿಕೊಡ್ತೇನೆ, ಜಸ್ಟ್ ಕರೆಯಲ್ಲಿದ್ದಾರೆ, ಮಾತಾಡಬೇಡ. ಹಲೋ 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 ಅಮ್ಮ, ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಮಂಜುಳ ಅಂತ, ಕಾಸರಗೋಡಿಂದ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ತಿಳ್ಕೊಬೇಕು. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ ಹೇಳಿ. ಪ್ರತೀಕ್ ಎಂ ಗಾಣಿಗ ಅಂತ. ಓಕೆ. 1910-2006. ಜಸ್ಟ್ ವೇಟ್ ಅಮ್ಮ. ಹಲೋ. ಓಕೆ ಓಕೆ, ಜಸ್ಟ್ ವೇಟ್ 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 ವೇಟ್, ಹೇಳ್ತೇನೆ. ಓಕೆ ಓಕೆ. 1910-2006. ಓಕೆ. ಸಮಯ? ಸಮಯ 5:20. ಬೆಳಿಗ್ಗೆನಾ ಸಂಜೆನಮ್ಮ? ಬೆಳಿಗ್ಗೆನಾ ಸಂಜೆನಮ್ಮ? ಸಂಜೆ. ಸಂಜೆ 5:20. ನೀವು ಎಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಮ್ಮ? ಈಕೋ ಹೊಡಿತಾ ಉಂಟು. ಹೌದಾ? ಒಂದು ನಿಮಿಷ. ಈಗ ಓಕೆ, ಪರವಾಗಿಲ್ಲ, ಈಗ ಚೆನ್ನಾಗಿ ಕೇಳ್ತಾ ಉಂಟು. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ ನೋಡ, ಹೇಳಿಬಿಡಿ. ಎಜುಕೇಶನ್ ಅಲ್ಲಿ ಏನ ಪಂಚಮದಲ್ಲಿ ಯಾರಿದ್ದಾರೆ? ಪಂಚಮದಲ್ಲಿ ಶನಿ ಇದ್ದಾನೆ, ಸ್ಲೋ ಮೂಮೆಂಟ್ ಅಂತ ಉಂಟು, ಅಷ್ಟೇ. ಸ್ಲೋ ಮೂಮೆಂಟ್ ಅಂತ ಉಂಟು, ಬಟ್ ಎಜುಕೇಶನ್ ಅಂತ ಆಗುತ್ತಲ್ವ, ಏನು ಸಮಸ್ಯೆ ಇಲ್ಲ. ಏನಾಗಿದೆ ಸಮಸ್ಯೆ?
ಅಯ್ಯೋ ನೀವು ಯಾವುದಾದ್ರೂ ಒಂದು ಪ್ರಶ್ನೆ ಮಾಡಿಮ್ಮ. ಈಗ ಎಲ್ಲ ಜಾತಕ ನೋಡ್ಲಿಕ್ಕೆ ಆಗುತ್ತಾ ಎಲ್ಲ ರೀತಿಯಲ್ಲಿ ಕೂಡ, ರೈಟಾ? ಓಕೆ. ಪ್ರಶ್ನಾಕಾಲದಲ್ಲಂತೂ ಎಲ್ಲೊಂದು ಕಡೆ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾನಂತ ಇಂಡಿಕೇಶನ್ ಉಂಟು. ಆರೋಗ್ಯದಲ್ಲಿ ಈಗ ಅಂತೂ ನೋಡ್ಕೊಳ್ಬೇಕಾಗುತ್ತೆ ಆರೋಗ್ಯ ನಿಮಗೆ. ಬಟ್ ನೀವು ಎಜುಕೇಷನ್ ಬಗ್ಗೆ ಕೇಳಿದ್ರಂದಾಗ ಪಂಚಮದಲ್ಲಿ ಶನಿ ಇದ್ದಾನೆ, ಪಂಚಮದಲ್ಲಿ ಶನಿ ರೋಗ ಸ್ಲೋ ಮೂಮೆಂಟಲ್ಲಿ ಹೋಗ್ತಾನೆ, ಮಾಡುವುದಿಲ್ಲ ಅಂತ ಏನಿಲ್ಲ, ಸ್ಲೋ ಮೂಮೆಂಟಲ್ಲಿ ಹೋಗ್ತಾನೆ, ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಆನಂತರ ಏನಾಗುತ್ತೆ, ಇವರು ಎಜುಕೇಷನ್ ಮಾಡೋದಾದ್ರೆ ಇವರಿಗೆ ಯಾರಾದರೂ ಪಾರ್ಟ್ನರ್ ಬೇಕು ಜೊತೆಗೆ. ಓಕೆ, ಕೂತ್ಕೊಂಡು ಓದಲಿಕ್ಕೆ ಪಾರ್ಟ್ನರ್ ಬೇಕು. ಆ ಪಾರ್ಟ್ನರ್ ಇದ್ದಾಗ ಏನಾಗುತ್ತೆ, ಎಜುಕೇಷನ್ ಬಹಳ ಚೆನ್ನಾಗಿ ಹೋಗುತ್ತೆ. ಒಬ್ಬರೇ ಓದೋದು ತುಂಬ ಕಷ್ಟ ಅಮ್ಮ, ಬೇಕಾದರೆ ಟ್ರೈ ಮಾಡಿ. ಒಬ್ಬರೇ ಓದೋದಿಲ್ಲ ಅವರು, ಯಾರಾದರೂ ಒಬ್ಬರನ್ನು ಕೂರಿಸ್ಬೇಕು ಅವರ ಜೊತೆಗೆ, ಅಥವಾ ಸ್ನೇಹಿತರು ಬೇಕು ಅವ್ರ ಜೊತೆಗೆ, ಆಗ ಓದ್ತಾರಮ್ಮ, ಆಗ ಖಂಡಿತ ಓದ್ತಾರೆ. ನೀವೇನು ಮಾಡಿ ಅಂದರೆ, ಅವ್ರು ಎಲ್ಲಿ ಕೂತ್ಕೊಳ್ತಾರಮ್ಮ ಅಲ್ಲಿ ಏನು ಮಾಡಿ, ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಆ ಕುರ್ಚಿ ಮೇಲೆ ಹಾಕಿಮ್ಮ, ಯೆಲ್ಲೋ ಕಲರ್ ಬಟ್ಟೆ ಮೇಲೆ ಕೂರಿಸಿ ಅವರನ್ನು ಉತ್ತರಕ್ಕೆ ಮುಖ ಮಾಡಿ ಓದಿಸಿಮ್ಮ. ಇದು ಬಹಳ ಫೇವರಬಲ್ ಆದ ರಿಸಲ್ಟ್ ಅವರ ಪಾಲಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಈಗ ಪ್ರಶ್ನಾಕಾಲದಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಗುರು ಬಂದಿದ್ದಾನೆ, ಗುರು ಅಷ್ಟಮದಲ್ಲಿದ್ದಾನಮ್ಮ, ತುಲಾರಾಶಿಯಲ್ಲಿದ್ದಾನೆ, ಇದರ ಮುಖಾಂತರ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೆನ್ಪಿಟ್ಕೊಳ್ಳಿಮ್ಮ. ಒಂದು ಆರೋಗ್ಯದ ಸಮಸ್ಯೆ ಕಾಡುತ್ತೆ ಅವ್ರಿಗೆ, ಆರೋಗ್ಯದ ಸಮಸ್ಯೆಯಲ್ಲಿ ಪ್ರಾಬ್ಲಮ್ ಆಗುವುದು. ಎರಡನೇದಾಗಿ, ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಲೆವೆಲಲ್ಲಿ ಏನೋ ಜಗಳ ಮಾಡ್ಕೊಂಡು ಬರ್ತಾರೆ ಅಂದರೆ ಇಂಡಿಕೇಶನ್ ಉಂಟು, ಮಾಡ್ತಾಯ್ತಾ? ಅಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ, ನಿಮ್ಮ ಹತ್ರ ಹೇಳ್ತಾರೆ ಈ ರೀತಿ ಜಗಳ ಆಯ್ತು ಅಂತ. ನನಗೆ ಗೊತ್ತಿಲ್ಲ ನೀವೇನು ಮಾಡ್ತೀರ ಅಂತ. ಈಗಲೇ ಅವರಿಗೆ ಬುದ್ಧಿ ಹೇಳಿ ಅಂಥದ್ದನ್ನು ಮಾಡಬೇಡಮ್ಮ, ಯಾವುದು ಬೇಕಾಗಿಲ್ಲ ನಮ್ಮಷ್ಟಕ್ಕೆ, ನಾವೇನೋ ಏನು ಸಮಸ್ಯೆ ಇಲ್ಲ, ಮುಗಿತಲಗಿದ್ವಿ. ಎಂಡ್. ಓಕೆನ? ಕುಜದಶ ನಡೀತಂದು ಕುಜ ಅಷ್ಟಮದಲ್ಲೇ ಇದ್ದಾನೆ, ಸೊ ಆರೋಗ್ಯದ ಬಗ್ಗೆ ಅಂತೂ ವಿಶೇಷ ಗಮನ ಕೊಡಿ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ಫ್ರೆಂಡ್ಸ್ ಲೆವೆಲಲ್ಲಿ ಸ್ವಲ್ಪ ಜಾಗ್ರತೆ ಮಾಡಲಿಕ್ಕೆ ಹೇಳಿ. ಇಷ್ಟು ಮಾಡಿದರೆ ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗಲ್ಲ, ಮತ್ತು ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರ್ತೀರಿ. ಒಳ್ಳೆದಾಗಲಿ. ಓಕೆನಾ? ಒಳ್ಳೆದಾಗಲಿ. ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ. ರೈಟ್. ಓಕೆ, ಏನು ಮಾಡೋಣ ನಮ್ಮ ವೃಷಭ ಲಗ್ನದವ್ರಿಗೆ ವಿಶೇಷವಾಗಿ ಅಲ್ವಾ? ಸೊ ಇವರಿಗೆಲ್ಲ ತಂದೆ ಕಡೆಯಿಂದ, ಓಕೆ, ಏನು ಮಾಡಬೇಕು ಅಂತ ಪ್ರಾಬ್ಲಮ್ ಇದ್ದಾಗ, ಹೈಯರ್ ಎಜುಕೇಷನ್ ತೊಂದರೆ, ತಂದೆ ಕಡೆಯಿಂದ ತೊಂದರೆ, ಅಥವಾ ತಂದೆಯಿಂದ ಸುಖ ಸಿಗುವುದಿಲ್ಲ, ಅಥವಾ ತಂದೆ ಸಪೋರ್ಟ್ ಮಾಡಲ್ಲ, ತಂದೆ ವಿಪರೀತ ಜೋರು, ಇಂಥದ್ದೆಲ್ಲ ಇದ್ದಾಗ ಏನು ಮಾಡಬೇಕು? ಗುರುವಾರ ದಿವಸ ಫಾಸ್ಟಿಂಗ್. ಓಕೆ, ಗುರುವಾರ ದಿವಸ ಉಪವಾಸ ಮಾಡಬೇಕು. ಗುರುವಾರ ದಿವಸ ನಾನ್ ವೆಜ್ ಸೇವಿಸಿದ್ರೆ ಅದನ್ನು ಕ್ಲೋಸ್ ಮಾಡಬೇಕು. ಆನಂತರ ಗುರುವಾರನ ಪವಿತ್ರವಾಗಿ ಇಟ್ಕೊಳ್ಬೇಕು, ಗುರುವಿನ ಟೆಂಪಲ್ಗೆ ಹೋಗಬೇಕು. ಇದು ಮೋಸ್ಟ್ ಫೇವರಬಲ್ ಅಂತ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತೇಳಿದ್ರೆ ವೃಷಭ ಲಗ್ನದವರಿಗೆ ಖಂಡಿತ ಗೊತ್ತಾಗಲಿ ಸ್ಟಾರ್ಟ್. ಹಾಗೆ ಕೂಡ ವೃಷಭ ಲಗ್ನದವರು ಸ್ವಲ್ಪ ಕೂಲ್ ಆದ ವ್ಯಕ್ತಿಗಳು, ಅವರಷ್ಟಕ್ಕೆ ಅವರು ಇರ್ತಾರೆ, ಎಲ್ಲ ಜವಾಬ್ದಾರಿ ಇರ್ತದೆ, ಅದನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಪಾಪ ಮೆಲ್ಲ ಮೆಲ್ಲನೆ ಹೋಗ್ತಾ ಇರ್ತಾರೆ, ಹಣ ಮಾಡಬೇಕನ್ನೋ ತೀವ್ರ ಇಚ್ಛೆ ಉಳ್ಳವರಾಗಿರ್ತಾರೆ. ಬಟ್ ಅಲ್ಲಿಂದ ಏನಾಗುತ್ತೆ, ನಿಮಗೆ ತಂದೆಯಿಂದ ಸಪೋರ್ಟ್ ಬಂದಿಲ್ಲ ಅಂದರೆ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ, ರೈಟ್ ತಾನೆ? ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ, ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿರ್ತೀರಿ. ಓಕೆ, ನೆಕ್ಸ್ಟ್ ಬಂದ್ಬಿಡ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ, ಎಲ್ಲಿಂದ ಕಷ್ಟಪಡ್ತಾರೆ, ಏನು ಮಾಡ್ತಾರೆ ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಅಮ್ಮ, ನಮಸ್ತೆ. ನಮಸ್ಕಾರ ಸರ್. ಯಾರು ಮಾತಾಡ್ತಿದ್ದೀರ? ಎಲ್ಲಿಂದ? ಸ್ಮಿತಾ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? 19/12/1998. ಸಮಯ? 3:10 ಮಧ್ಯಾಹ್ನ. ಹುಟ್ಟಿದೆಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರಲ್ಲಿ, ರೈಟ್. ಓಕೆ, ಸೊ ಜಾತಕ ಬಂದು ಏನಪ್ಪಂಟು ಜಾತಕ, ಜಸ್ಟ್ ವೇಟ್. ಮೂಲ ನಕ್ಷತ್ರನ ನಿಮ್ದು? ಮೂಲ ನಕ್ಷತ್ರ ಧನುರಾಶಿ ಮೇಷಲಗ್ನ ಜಾತಕ, ರೈಟಾ? ಸೂರ್ಯನ ದೇಶ ಸ್ಟಾರ್ಟ್ ಆಗಿದೆ ಅಲ್ವ ಈಗ? ಸೂರ್ಯನ ದೇಶ ಏಜ್ 23 ರನ್ನಿಂಗ್ ಆಗಿ ಸೂರ್ಯನ ದೇಶ ನಡೀತಾ ಉಂಟು ಈಗ. ಸೂರ್ಯನ ದೇಶ ಓಕೆ, ಫೇವರಬಲ್ ಆಗುತ್ತೆ. ನಿಮಗೇನು ಕೆಲಸ ಸಿಗಲಿಲ್ಲ, ಕೆಲಸ ಇಲ್ಲ ಅಂದರೆ, ಅಥವಾ ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ, ಖಂಡಿತ ನಿಮಗೆ ಒಳ್ಳೆ ಕೆಲಸ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತುಂಬ ತುಂಬ ಜಾಸ್ತಿ ಅಂತ ಹೇಳಿದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆನಂತರ ಪ್ರಶ್ನಾಕಾಲದಲ್ಲಿ ಮಾತ್ರ ಶನಿ ಬಂದುಬಿಟ್ಟಿದ್ದಾನೆ. ಶನಿ ಏನು ಮಾಡ್ತಾನೆ? ಲಗ್ನದಲ್ಲಿ ಕೂಡ ಸಪ್ತಮವನ್ನು ನೋಡ್ತಾನೆ. ಸಪ್ತಮವನ್ನು ಶನಿ ನೋಡಿದಾಗ ಏನಾಗುತ್ತೆ, ಅಥವಾ ಲಗ್ನದಲ್ಲಿದ್ದಾಗ, ಒಂದನೇದಾಗಿ ಆರೋಗ್ಯದ ಮಟ್ಟಿಗೆ ಗಮನ ಕೊಡಿ, ಎರಡನೇದಾಗಿ ಇಲ್ಲಿ ಪಾರ್ಟ್ನರ್ಶಿಪ್ ಅಥವಾ ಮದುವೆ ವಿಚಾರ ತೋರಿಸುವಂತಮ್ಮ, ಏನು ತಿಳ್ಕೊಳ್ಬೇಕು ಹೇಳಿಬಿಡಿಮ್ಮ. ಹೈಯರ್ ಎಜುಕೇಷನ್ ಬಗ್ಗೆ ಇದರಲ್ಲಿ ಬರ್ತಾ ಇಲ್ಲಲ್ಲಮ್ಮ. ಯಾ ಇದು ಸೂರ್ಯ ದೇಶ ನಡೀತಾ ಉಂಟು, ಹೈಯರ್ ಎಜುಕೇಷನ್ಗೆ ಪ್ರಾಬ್ಲಮ್ ಅಲ್ಲ. ಬಟ್ ಪ್ರಶ್ನಾಕಾಲದಲ್ಲಿ ಯಾಕೋ ಗೊತ್ತಿಲ್ಲ, ಶನಿ ಲಗ್ನದಲ್ಲಿ ಕೂತ್ಕೊಂಡು ಸಪ್ತವನ್ನು ನೋಡಿದಾಗ ಪಾರ್ಟ್ನರ್ಶಿಪ್ ಮತ್ತೆ ಮದುವೆ ವಿಚಾರ ಬರ್ತಾ ಉಂಟಮ್ಮ. ಅದರ ಬಗ್ಗೆ ಏನು ಹೇಳ್ತೀರಮ್ಮ ನೀವು? ಇಲ್ಲ ಸರ್, ಸದ್ಯಕ್ಕೆ ಅದರ ಬಗ್ಗೆ ಪ್ಲಾನ್ಸ್ ಇಲ್ಲ, ಜಾಬ್ ಇಲ್ಲ, ಮಾಸ್ಟರ್ಸ್ ಮಾಡೋ ಪ್ಲಾನ್ ಉಂಟು. ಓಕೆ, ಎನಿವೆ ಇರಲಿ. ಓಕೆ, ನಿಮಗೆ ಹೇಳಲಿಕ್ಕಿಲ್ಲ, ಅದು ನಮಗೆ ಬೇಕಾಗಿಲ್ಲ. ಬಟ್ ನಾನು ಇಷ್ಟಂತ ಹೇಳ್ತೇನೆ, ಸೂರ್ಯ ದೇಶ ನಡೆಯುವಾಗ ಹೈಯರ್ ಎಜುಕೇಷನ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಅಥವಾ ನೀವು ಕೆಲಸ ಮಾಡೋದಾದರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಖಂಡಿತ ಮುಂದುವರಿತೀರಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ. ಬಟ್ ನನಗೆ ಒಂದು ಡೌಟ್ ಏನಂದರೆ, ಲಗ್ನದಲ್ಲಿ ಶನಿ ಯಾಕೆ ಬಂದ? ಹಾಗಾದರೆ ಆತ ಏನು ತೋರಿಸ್ತಾ ಇದ್ದಾನೆ? ಹಾಗಾದರೆ ನಿಮ್ಮ ಡೇಟ್ ಆಫ್ ಬರ್ತ್ ಸರಿ ಉಂಟಲ್ಲ, ದಯವಿಟ್ಟು ಅದನ್ನು ಒಂದು ಪರಿಶೀಲನೆಗೆ ಒಳಪಡಿಸಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಹೈಯರ್ ಎಜುಕೇಷನ್ ಮಾಡ್ಬೋದಮ್ಮ, ಯಾವುದೇ ಪ್ರಾಬ್ಲಮ್ ಇಲ್ಲ. ಈಗಲೂ ಕೂಡ ಹೇಳ್ತೇನೆ, ಹೈಯರ್ ಎಜುಕೇಷನ್ಗೆ ಪ್ರಾಬ್ಲಮ್ ಇಲ್ಲ, ಮತ್ತು ನಿಮ್ಮ ಯಾವುದಕ್ಕೆ ಹೇಳ್ತಾರೆ, ನಿಮ್ಮ ಕೆಲಸ ಸಿಗುವುದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೋ, ಕೆಲಸ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಯಾವುದೇ ಪ್ರಾಬ್ಲಮ್ ಅದರಲ್ಲಿ ಕ್ರಿಯೇಟ್ ಆಗಲ್ಲ. ಪ್ರಾಬ್ಲಮ್ ಕ್ರಿಯೇಟ್ ಆಗುದಿದ್ರೆ ನಿಮಗೆ ಮದುವೆ ಜೀವನ ಮಾತ್ರ, ಮದುವೆ ಜೀವನ ಅಥವಾ ಮದುವೆ ಆಗುವಂಥ ಸಂದರ್ಭದಲ್ಲಿ, ಯಾಕಂದರೆ ನನಗೆ ಅದು ತೋರಿಸ್ತಾ ಉಂಟು, ಅದಕ್ಕೋಸ್ಕರ ಹೇಳಿದೆ. ಮತ್ತೆ ಏನು ಮಾಡಲಿಕ್ಕುಂಟು ಅದನ್ನು ನೋಡ್ಕೊಳ್ಳಿಮ್ಮ, ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅದು ನಿಮ್ಮಲ್ಲಿ ಉಂಟಮ್ಮ ವಿಚಾರಗಳು, ಅದು ನಿಮಗೆ ಬಿಟ್ಟಿರುವಂಥದ್ದು. ಒಳ್ಳೆದಾಗ್ಲಿತ್ತಾಯ್? ಓಕೆನಾ? ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆದಾಗ್ಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ.
ನಿಮಗೆ ಒಪ್ಪಿಕೊಳ್ಳಿಕ್ಕೆ ಆಗಲ್ಲ ಕೆಲವೊಂದು ಬಾರಿ, ನಾವು ಕೂಡ ಏನು ಮಾಡೋ ಹಾಗಿಲ್ಲ ರೈಟ್. ನಾನು ನಮಗೆ ಅದು ತೋರಿಸ್ತೋಂಟಂದರೆ ತೋರಿಸೋಣ 100%. ನೀವು ಯಾರು ಬೇಕಾದರೂ ಬನ್ನಿ, ನಾನು ಅದನ್ನು ಕನ್ಫರ್ಮ್ ಮಾಡಿ ತೋರಿಸ್ಕೊಡ್ತೇನೆ, ಗ್ಯಾರಂಟೆಡ್ ತೋರಿಸ್ಕೊಡ್ತೇನೆ ಅದು ಹೇಗೆ ಕೆಲಸ ಮಾಡ್ತಂದ ರೈಟ್ ತಾನೆ, ಓಕೆನಾ? ಸೊ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಅದೆಲ್ಲ ಮಾತಾಡಲಿಕ್ಕೆ ಚಾನ್ಸೇ ಇಲ್ಲ ರೈಟ್, ಓಕೆನಾ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು, ಓಕೆ? ಎನಿವೆ ಇರಲಿ, ಸೊ ನಮ್ಮ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾಗುತ್ತೆ ಮಿಥುನ ಲಗ್ನದವರಿಗೆ, ಮಿಥುನ ಲಗ್ನದವರಿಗೆ ಸ್ವಲ್ಪ ಮದುವೆ ಆದ ನಂತರ ವಿಶೇಷವಾಗಿ ಹೇಳ್ತೇನೆ, ಮದುವೆ ಆದ ನಂತರ ಪಾರ್ಟ್ನರ್ನ ಮನೆಯಲ್ಲಿ ತೊಂದರೆ ಕ್ರಿಯೇಟ್ ಆಗಿದೆ. ಅವರ ಪಾರ್ಟ್ನರ್ನ ಮನೆ, ಪಾರ್ಟ್ನರ್ನ ಹಣಕಾಸು, ಪಾರ್ಟ್ನರ್ನ ಮಾತುಕತೆ, ಅದು ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು. ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಕೂಡ ನೋಡ್ಕೊಳ್ಬೇಕು ಅನಿವಾರ್ಯತೆ ಉಂಟು. ಇವರಿಗೆ ಇವರ ಕಾರ್ಯಕ್ಷೇತ್ರ ಕೂಡ ಬಹಳ ಸಮಸ್ಯೆಗೆ ಒಳಗಾಗುತ್ತೆ. ಕೆಲವೊಂದು ಬಾರಿ ಬಾರಿಗೂ ಕಾರ್ಯಕ್ಷೇತ್ರವನ್ನು ಚೇಂಜ್ ಮಾಡ್ತಾ ಇರ್ತಾರೆ, ತೊಂದರೆಗೆ ಒಳಗಾಗ್ತಾ ಇರ್ತಾರೆ. ಅವರಿಗೆ ಬೇಕಾದಾಗೆ ಅವರಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಓಕೆ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಇವರು ಏನು ಮಾಡಬೇಕಪ್ಪ, ನಾನು ಹೇಳೋದಾದರೆ ಈಗ ಮಿಥುನ್ ಲಗ್ನದವರಿಗೆ ಅವರ ಪಾರ್ಟ್ನರ್ನ ಮನೆಯಲ್ಲಿ ಅಥವಾ ಪಾರ್ಟ್ನರ್ನ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತವೆ ಅಂತಂದರೆ ಮಂಗಳವಾರ ದಿವಸ ಉಪವಾಸ ಮಾಡಬೇಕು. ಮಂಗಳವಾರ ದಿವಸ, ಓಕೆ? ಮಂಗಳವಾರ ದಿವಸ ಫಾಸ್ಟಿಂಗ್ ಮಾಡಬೇಕು. ಮಂಗಳವಾರ ದಿವಸ ಫಾಸ್ಟಿಂಗ್ ಮಾಡಿದಾಗ ಮಿಥುನ ಲಗ್ನದವರಿಗೆ ಅವರ ಪಾರ್ಟ್ನರ್ನ ವಿಚಾರದಲ್ಲಿ ಬಂದಂಥ ಸಮಸ್ಯೆಗಳು, ಮದುವೆ ವಿಚಾರದಲ್ಲಿ ಬಂದಂತಹ ಸಮಸ್ಯೆಗಳು, ಆರೋಗ್ಯದ ವಿಚಾರದಲ್ಲಿ ಬಂದಂಥ ಸಮಸ್ಯೆಗಳು ಡೆಫಿನೆಟ್ ಆಗಿ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಟ್ ಅದನ್ನು ನೋಡಿ, ಉಪವಾಸ ಮಾಡೋದಾದರೆ ಬರೇ ಮಂಗಳವಾರ ಒಂದು ದಿವಸ ಮಾಡಿ ಬಿಡುವುದಲ್ಲ, ಮಂಗಳವಾರ ಕಂಟಿನ್ಯೂ ಮಾಡಬೇಕು ಅದನ್ನು, ಪ್ರತಿ ಮಂಗಳವಾರ ಉಪವಾಸ ಮಾಡ್ತಾ ಹೋಗಬೇಕು. ಸೊ ಇದರಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ, ವಿಶೇಷ ರೀತಿಯಲ್ಲಿ ನೀವು ಯಾವುದೇ ಒಂದು ವಾರ ಉಪವಾಸ ಮಾಡ್ತೀರಾ, ಕೆಲವರು ಸಂಕಷ್ಟಿಗೆ ಉಪವಾಸ ಮಾಡ್ತಾರೆ, ಓಕೆ, ನೋ ಪ್ರಾಬ್ಲಮ್, ಮಾಡ್ಬೋದು, ಪರವಾಗಿಲ್ಲ. ಬಟ್ ನೀವು ಯಾವ ವಾರ ಉಪವಾಸ ಮಾಡ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಂಗಳವಾರ ದಿವಸ ಉಪವಾಸ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ ಮಂಗಳವಾರ ದಿವಸ ಉಪವಾಸ ಮಾಡಿದಾಗ, ಮಂಗಳವಾರ ದಿವಸ ನಿಮ್ಮ ಜಾತಕದಲ್ಲಿ ಮಂಗಳನ ಮೇಲೆ, ಓಕೆ, ಮಂಗಳನ ಮೇಲೆ ಶನಿಯ ಎಫೆಕ್ಟ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಅರ್ಥ ಆಗುತ್ತಾ ನಿಮಗೆ? ನಿಮ್ಮ ಜಾತಕದಲ್ಲಿ ಮಂಗಳನ ಮೇಲೆ ಶನಿಯ ಎಫೆಕ್ಟ್ ಇದ್ದರೆ ಅದು ನಿವಾರಣೆ ಆಗುತ್ತೆ. ಈಗ ಶನಿ ಮತ್ತು ಕುಜ ಒಟ್ಟು ಸೇರಿಕೊಂಡಿದ್ದಾರೆ, ಮಂಗಳವಾರ ದಿವಸ ಉಪವಾಸ ಮಾಡಬೇಕು. ಶನಿಯ ದೃಷ್ಟಿ ಕುಜನ ಮೇಲಿದೆ, ಆಗ ಡಿಸ್ಟರ್ಬೆನ್ಸ್ ಬರ್ತದೆ ತಾನೇ ಎಲ್ಲ ರೀತಿಯಲ್ಲಿ ಕೂಡ. ಆ ಸಂದರ್ಭದಲ್ಲಿ ನೀವು ಉಪವಾಸ ಮಾಡಿದಾಗ ಎಲ್ಲಿ ಮಂಗಳನ ಮೇಲೆ ಶನಿಯ ಎಫೆಕ್ಟ್ ಇದೆ ಅದು ಡೌನ್ ಆಗುತ್ತೆ, ಡೆಫಿನೆಟ್ ಆಗಿ ಡೌನ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. 100% ಅದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ, ಓಕೆನಾ? ರೈಟಾ? ಸೊ ಮಾಡಿ ನೋಡಿ ಅಂತ. ಬಟ್ ಅದು ಕಂಟಿನ್ಯೂ ಇರಬೇಕು ರೈಟಾ, ಒಂದು ದಿನ ಮಾಡಿ ಬಿಡುವುದಲ್ಲ, ಎರಡು ದಿನ ಮಾಡಿ ಬಿಡುವುದಿಲ್ಲ, ಕಂಟಿನ್ಯೂ ಇರಬೇಕು. ಅದೇ ರೀತಿ ಮಿಥುನ ಲಗ್ನದವರು ಯಾವುದೇ ಕಾರಣ ಕೂಡ ಏನು ಮಾಡಬೇಕು, ಮಂಗಳವಾರ ದಿವಸನ ಪವಿತ್ರವಾಗಿ ಇಟ್ಕೊಳ್ಳಿ. ಮಂಗಳವಾರ ದಿವಸ ನಾನ್ ವೆಜ್ ಸೇವಿಸುವುದು ಬೇಡ. ಮಂಗಳವಾರ ದಿವಸ ದೇವಿಯ ಟೆಂಪಲನ್ನು ಭೇಟಿ ಮಾಡಿ ಬೇಕಾದರೆ, ಆನಂತರ ಮಂಗಳವಾರ ದಿವಸ ಫಾಸ್ಟಿಂಗ್ ಮಾಡಿ, ಉಪವಾಸ ಮಾಡಿ. ಡೆಫಿನೆಟ್ ಆಗಿ ನಿಮಗೆ ಆ ಒಂದು ಪಾರ್ಟ್ನರ್ ಮುಖಾಂತರ ಬಂದಿರುವಂಥದ್ದು ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಬಂದಿರುವಂಥದ್ದು, ವಾಗ್ಯುದ್ಧ ಆಗುವಂಥದ್ದು, ಅವರ ಮನೆಯಿಂದ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಡೆಫಿನೆಟ್ ಆಗಿ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ. ತುಂಬ ಒಳ್ಳೆ ಜೀವನವನ್ನು ನಡೆಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ, ಓಕೆನಾ? ಗೊತ್ತಾಗ್ಬಿಡ್ತು. ಈಗ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ, ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ ಅದರ ಬಗ್ಗೆ ಮಾತಾಡ್ತೀನಿ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಸರ್ ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಕಂಗನಾಡಿಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು. ಸೊ ಓಕೆ, ಮಗನ ಹೆಸರು, ಹುಟ್ಟಿದ ದಿನಾಂಕ? 5/40. ಸರ್ ಹುಟ್ಟಿದ ದಿನಾಂಕ ಹೇಳಿ ಸರ್ ಮೊದಲು. 13/4/2005. ಸಮಯ? 5:40. ಬೆಳಿಗ್ಗೆ ಸಂಜೆ? ಸಂಜೆ 5:40. ಹುಟ್ಟಿದಲ್ಲಿ ಸರ್? ಲೇಡಿ ಗೋಷನಲ್ಲಿ. ಹೆಸರೇನು ಸರ್? ಕೌಶಿಕ್ ಅಂತ ಇಟ್ಟಿದ್ದೀರಿ. ಕೌಶಿಕ್ ಅಂತ ಇಟ್ಟಿದ್ದೀರಿ, ಓಕೆ, ನೋ ಪ್ರಾಬ್ಲಮ್. ಓಕೆ ಸರಿ, ಓಕೆ. ಈಗ 17 ವಯಸ್ಸು, ನೀವೇನು ಕೇಳ್ತೀರಿ? ಎಜುಕೇಶನ್ ಅಂತ ಕೇಳ್ತೀರ, ಹೇಳಿಬಿಡಿ ಸರ್, ಏನು ತಿಳ್ಕೊಳ್ಳಿ? ಎಜುಕೇಶನ್, ಎಜುಕೇಶನ್. ಓಕೆ, ಎಜುಕೇಶನ್, ಎಜುಕೇಶನಲ್ಲಿ ಏನು ಸರ್? ಎಜುಕೇಶನಲ್ಲಿ ಸಿ ಎ ಕಾಮರ್ಸ್ CA. ಓಕೆ, CA. ಅದಕ್ಕೆ ಈಗ ಏನಾಗಬೇಕು ಹೇಳಿ. ಅದಕ್ಕೆ ಹೇಗೆ ಸರ್ ವಿದ್ಯಾ ಮುಂದೆ ಅಂತ ನಿಮ್ಮನ್ನು ನೋಡ್ತಾ ನಮಗೆ ತುಂಬ ಸಂತೋಷ ಆಗ್ತದೆ, ಅದಕ್ಕೋಸ್ಕರ ನಾವು. ಹಾಂ, ಇದರಲ್ಲಿ ಅಂತ ಪ್ರಾಬ್ಲಮ್ ಉಂಟಾಗುವಂಥದ್ದು ಇಲ್ಲಲ್ವಾ? ಹಠ ಮಾಡಿ ಕಲಿತಾರಂತ ಇಂಡಿಕೇಶನ್ ಉಂಟಲ್ವಾ? ಹಠ ಮಾಡಿ ಕಲಿತಾರೆ ಅವ್ರು, CA ಖಂಡಿತ ಮಾಡ್ಬೋದು, ಅವ್ರಿಗೆ ಲೆಕ್ಕಾಚಾರ ತುಂಬ ಚೆನ್ನಾಗಿದೆ. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಏನಾಗುತ್ತೆ ಗೊತ್ತಾ, ಆ ಲಗ್ನದಲ್ಲಿ ಗುರು ಇದ್ದುಕೊಂಡು ಪಂಚಮಕ್ಕೆ ಸಪ್ತಮಕ್ಕೆ ಮತ್ತು ಭಾಗ್ಯಕ್ಕೆ ದೃಷ್ಟಿ ಇಟ್ಟಿದ್ದಾನೆ. ಅದರ ಮುಖಾಂತರ ಏನಾಗುತ್ತೆ, ನಾಲೆಜೇಬಲ್ ಪರ್ಸನ್ ಅಂತ ಉಂಟು, ತುಂಬ ನಾಲೆಜ್ ಇದೆ ಅವ್ರ ಹತ್ರ, ತುಂಬ ನಾಲೆಜನ್ನು ಗಳಿಸ್ಕೊಳ್ತಾರೆ, ಅಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಬಟ್ ಇಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ ಅವರಿಗೆ ರಾಹುದಶೆ ನಡೀತಾ ಉಂಟು, ರಾಹುನಲ್ಲಿ ಬುಧಭುಕ್ತಿ ಮತ್ತು ಕೇತು ಇಂದು ಬರ್ತಾನೆ. ಈಗ ರಾಹುದಶೆ ಮಾತ್ರ 2029 ರಾಹುದಶೆ ಇರ್ತದೆ, ರಾಹು ಸಪ್ತಮದಲ್ಲಿ ಇರ್ತಾನೆ. ಟ್ರಾವೆಲಿಂಗ್ ಮಾಡುವಾಗ ಜಾಗ್ರತೆ ಬೇಕು ಅಂತ ಇಂಡಿಕೇಶನ್ ಉಂಟು. ಎಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ, ಎಲ್ಲಿ ದೂರ ಹೋಗ್ತಾರೆ, ಆ ಸಮಯದಲ್ಲಿ ಜಾಗ್ರತೆ ಮಾಡಿ. ಆನಂತರ ನೀರಿನ ಹತ್ತಿರ ಹೋಗಬಾರ್ದು ಅಂತ ಇಂಡಿಕೇಶನ್ ಇದೆ, ನೀರಿನ ಹತ್ತಿರ ಹೋಗಬಾರ್ದು. ಎಜುಕೇಶನ್ನ ಮಟ್ಟಿಗೆ ಬಂದಾಗ ಡೆಫಿನೆಟ್ ಆಗಿ ಅಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುವುದಿಲ್ಲ. ಎಜುಕೇಶನ್ಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಗುರು ರಾಹು ಸಂಧಿ ಏನಾದರೂ ಮಾಡಬೇಕಾ? ಏನು ಮಾಡೋದು ಬೇಡ ಅಲ್ವಾ? ಗುರು ರಾಹು ಸಂಧಿ 2029 ಮಾಡಲಿಕ್ಕೆ, ರಾಹು ಬೃಹಸ್ಪತಿ ಸಂಧಿ ಶಾಂತಿ
ಈಗಂತೂ ಮಾಡ್ಲಿಕ್ಕಿಲ್ಲ ನಿಮಗೆ, ರೈಟಾ? ಓಕೆನಾ? ಸೊ ಇದರ ಈ ಜಾತಕದಲ್ಲಿ ಎಜುಕೇಷನ್ ಬಗ್ಗೆ ಯಾವುದೇ ಸಮಸ್ಯೆಗಳು ಇಲ್ಲ ಸರ್, ಅದರಿಂದ ಹೆದರುವಂಥ ಅವಶ್ಯಕತೆಗಳಿಲ್ಲ, ಸುಮ್ಮನೆ ಇರೋದನ್ನ ಲೆಕ್ಕ ಒಳ್ಳೆಯದು. ಒಂದು ಒಂದು ಮಾತಂತ ಹೇಳ್ತೀನಿ ಸರ್, ಇಲ್ಲಿ ಏನಾಗುತ್ತೆ ಈಗ ಈ ಜಾತಕದಲ್ಲಿ ಕೂಡ ಏನಾಗುತ್ತೆ, ಪ್ರಶ್ನಾಕಾಲದಲ್ಲಿ ಶನಿ ಬಂದಿದ್ದಾನೆ, ಶನಿ ಏನು ಮಾಡ್ತಾನೆ, ದಶಮದಲ್ಲಿದ್ದಾನೆ, ದಶಮದಲ್ಲಿ ಇದ್ದುಕೊಂಡು ಆತ ಏನು ಮಾಡ್ತಾನೆ, ನಾಲ್ಕನೇ ಮನೆಯನ್ನು ನೋಡ್ತಾನೆ, ನಾಲ್ಕನೇ ಮನೆ ಅಧಿಪತಿಯಲ್ಲಿದ್ದಾನೆ, ಲಗ್ನದಲ್ಲಿ ಇದ್ದುಕೊಂಡು ಮತ್ತೆ ಸಪ್ತಮವನ್ನು ನೋಡ್ತಾನೆ. ಇಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮನೆಯಲ್ಲಿ ನೀವು ರಿಪೇರಿ ಮಾಡ್ಬೋದು, ಮನೆಯಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಒಂದು ಇಂಡಿಕೇಷನ್ ಉಂಟು ಸರ್, ಅದು ಆಗ್ಬೋದು ಅಂತ ಹೇಳ್ತೇನೆ, ಅದನ್ನು ನೋಡ್ಕೊಳ್ಳಿ. ಮತ್ತೆ ಎಜುಕೇಷನ್ ಬಗ್ಗೆ ಏನು ಪ್ರಶ್ನೆ ಮಾಡಿದ್ದೀರಾ, ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಸರ್, ಒಳ್ಳೇದಾಗಲಿ. ಓಕೆನಾ? ಸರಿ ಸರಿ ಸರಿ. ಒಳ್ಳೇದಾಗಿ ಸರ್, ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ, ರೈಟಾ? ಓಕೆ. ಸೊ ಏನಪ್ಪ ಆಯಿತು, ಓಕೆ. ಸೊ ಕರ್ಕಾಟಕ ಲಗ್ನಕ್ಕೆ, ಕರ್ಕಾಟಕ ಲಗ್ನದವ್ರಿಗೆ ಮದುವೆ ಜೀವನ ಹಾರ್ಡ್ ಆಗಿರ್ತದೆ, ರೈಟಾ? ಮದುವೆ ಜೀವನ ತೊಂದರೆಗೊಳಗಾಗಿರ್ತದೆ, ತುಂಬ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಷನ್ ಇದೆ. ಕರ್ಕಾಟಕ ಲಗ್ನವರು ಮದುವೆ ಜೀವನದಲ್ಲಿ ಕಷ್ಟಪಡ್ತಾರೆ ಅಂತ ಉಂಟು, ಬೇರೆ ಸಮಸ್ಯೆ ಎಲ್ಲ ಕಷ್ಟಪಡ್ತಾರೆ, ಹಣಕಾಸಿಗೆ ಕಷ್ಟಪಡ್ಬೋದು, ಪ್ರೊಫೆಷನ್ಗೆ ಕಷ್ಟಪಡ್ಬೋದು, ಜೀವನನೇ ಮುಂದುವರಳಿಕ್ಕಿಲ್ಲ, ಇಂಥ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ನಮ್ಮ ಕರ್ಕಾಟಕ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಓಕೆನಾ? ಅದಕ್ಕೆ ಪರಿಹಾರ ಏನಪ್ಪ ಇರ್ತದೆ, ಪರಿಹಾರ ಬಹಳ ಸುಲಭ. ಏನು ಮಾಡಬೇಕು, ಶುಕ್ರವಾರ ದಿವಸ ಉಪವಾಸ ಮಾಡಬೇಕು, ಫಾಸ್ಟಿಂಗ್ ಮಾಡಬೇಕು, ಶುಕ್ರವಾರ ದಿವಸನ ಪವಿತ್ರವಾಗಿ ಇಟ್ಕೊಳ್ಬೇಕು, ಅವರ ಪಾರ್ಟ್ನರ್ನ ಮಾತನ್ನು ಕೇಳಬೇಕು, ಆನಂತರ ಶುಕ್ರವಾರ ಫಾಸ್ಟಿಂಗ್ ಮಾಡಬೇಕು, ಶುಕ್ರವಾರ ದಿವಸ ನಾನ್ ವೆಜ್ಜನ್ನು ಸೇವನೆ ಮಾಡಲಿಕ್ಕೆ ಹೋಗಬಾರ್ದು, ದೇವಿಯ ಟೆಂಪಲ್ಗೆ ಭೇಟಿ ಕೊಡಬೇಕು, ಆನಂತರ ಯಾರೆಲ್ಲ ಯಂಗ್ ಲೇಡೀಸ್ ಇದ್ದಾರೆ ಅವರಿಗೆಲ್ಲ ಸ್ವಲ್ಪ ಮರ್ಯಾದೆಯನ್ನು ಕೊಡಬೇಕು. ಇದು ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ, ರೈಟ್ ತಾನೇ? ಓಕೆನಾ? ಸೊ ಕರ್ಕಾಟಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಮಾಡಿ ನೋಡಿ ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂ ಮಾಡ್ಕೊಳ್ಬೇಕು, ಒಂದು ದಿವಸ ಮಾಡಿ ಸುಮ್ಮನೆ ಅಂತೂ ಕೂರುವುದಲ್ಲ, ರೈಟಾ? ಒಂದು ದಿವಸ ಮಾಡಿ ಸುಮ್ಮನೆ ಕೂರುವಂಥದ್ದು ಬೇಕಾಗಿಲ್ಲ, ಕಂಟಿನ್ಯೂ ಮಾಡಿದಾಗ ಆ ರಿಸಲ್ಟನ್ನು ನೀವು ನೋಡಬಲ್ಲಿರಿ, ಆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕಾರ್ಮಿಕ ರೆಮಿಡೀಸ್ ಅಂತ ಹೇಳ್ತೇನೆ, ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು, ಯಾವುದೇ ಪ್ರಾಬ್ಲಮ್ ಇಲ್ಲದಿದ್ದರೆ, ರೈಟ್ ತಾನೆ? ಇದರಲ್ಲಿ ಸೈಡ್ ಇಫೆಕ್ಟ್ಸ್ ಇಲ್ಲ, ಓಕೆನಾ? ಯಾವುದೇ ಕಾರಣ ಕೂಡ ಸೈಡ್ ಇಫೆಕ್ಟ್ಸ್ ಇಲ್ಲ, ಅಂದರೆ ನಿಮಗೆ ಒಳ್ಳೇದೇ ಆಗುವಂಥದ್ದು. ಏನು ಒಳ್ಳೇದಾಗಿಲ್ಲ ಅಂದರೆ ನಿಮ್ಮ ಆರೋಗ್ಯಕ್ಕಂತೂ ಒಳ್ಳೇದಾಗಿಯೇ ಆಗುತ್ತೆ, ರೈಟಾ? ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ದಿವ್ಯಾ ಅಂತ, ಪದವಿನ ಅಂಗಡಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ. ಆ ಮಗಳ ಹೆಸರು ಹುಟ್ಟಿದ ದಿನಾಂಕ? ಶ್ರೇಯ ಅಂತ ಹೆಸರು. ಹ್ಮ್. ಹುಟ್ಟಿದ 5/2 1999. ಹ್ಮ್. ಸಮಯ? ಸಮಯ ಮಧ್ಯಾಹ್ನ 2:20. ಮಧ್ಯಾಹ್ನ 2:20? ಹಾ, ಶುಕ್ರವಾರ ಮಧ್ಯಾಹ್ನ. ಓಕೆ ಓಕೆ. ರಾಹುದಶ 23 ರನ್ನಿಂಗ್ ಆಗ್ತಾನೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕಮ್ಮ ಇದಲ್ವಾ? ಹೌದು. ಹಸ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕ. ಸೊ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಏನ್ ಪ್ರಶ್ನೆ ಮಾಡ್ಬೇಕಮ್ಮ ಹೇಳಿಬಿಡಿ. ಪ್ರಶ್ನೆ ಅವಳದ್ದು ವಿದ್ಯಾಭ್ಯಾಸದ ಮತ್ತು ಮದುವೆ ವಿಷಯ. ವಿದ್ಯಾಭ್ಯಾಸದಲ್ಲಿ ಏನ್ ಕೇಳ್ಬೇಕಮ್ಮ? ವಿದ್ಯಾಭ್ಯಾಸ ಆಗಿಲ್ಲ ಇನ್ನು ಕೂಡ. MBA ಮಾಡ್ತಿದ್ದಾಳೆ, ಇದು ಫೈನಲ್ ಇಯರ್. ಕೆಲಸ ಸಿಗ್ತದೆ ಅಂತ ಕೇಳಲಿಕ್ಕೆ, ಮತ್ತೆ ಮದುವೆ ವಿಷಯ. ಈಗ ಕೆಲಸ ಸಿಗುದಿಲ್ಲ ಅಂತ ಹೇಳಿದ್ರೆ ಎಂತ ಮಾಡ್ತೀರಾ? ಅವರ ಎಜುಕೇಶನ್ ಕಟ್ ಮಾಡಿ ಮನೆಯಲ್ಲಿ ಕೂರಿಸ್ತೀರಾ? ಕೆಲಸ ಸಿಗುತ್ತಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಾ? ಓಕೆ, ಜಾತಕ ಏನ್ ಹೇಳುತ್ತೆ ನೋಡಿ. ಜಾತಕದಲ್ಲಿ ಏನಾಗುತ್ತೆ, ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ, ವೃಷಭ ಲಗ್ನ ಜಾತಕ ಇದು. ಈ ಜಾತಕದಲ್ಲಿ ಸದ್ಯದ ಮಟ್ಟಿಗೆ ರಾಹುದೇಶ ನಡೀತಂಡಮ್ಮ. ರಾಹು ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಓಕೆ, ಬಟ್ ರಾಹು ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಯಾವಾಗ ಉಂಟು ಮಾಡ್ತಾನೆ, ಹೆಲ್ತ್ ವೈಸ್ ಡಿಸ್ಟರ್ಬೆನ್ಸ್ ಉಂಟು ಮಾಡಬಲ್ಲ, ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಇವ್ರ ಜಾತಕದಲ್ಲಿ ಭಾಗ್ಯದಲ್ಲಿ ಯಾರಿದ್ದಾನೆ, ಸೂರ್ಯ ಇದ್ದಾನಮ್ಮ. ಭಾಗ್ಯದಲ್ಲಿ ಸೂರ್ಯ, ಯಾರಿಗೆ ಭಾಗ್ಯದಲ್ಲಿ ಸೂರ್ಯ ಬಂದ್ಬಿಡ್ತಾನೆ ಅವರು ಫೇವರಬಲ್ ಆಗಿರ್ತಾರೆ, ಅವರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಅವರಿಗೆ ಹೈಯರ್ ಎಜುಕೇಷನ್ ಮಾಡ್ಬೋದು, ಅವ್ರು ಏನು ಬೇಕಾದರೂ ಮಾಡ್ಬೋದು, ಅವರ ಕೈಯಲ್ಲಿ ಎಲ್ಲ ಇರುತ್ತೆ. ಭಾಗ್ಯದಲ್ಲಿ ಸೂರ್ಯ ಬರೋದು ಒಂದು ಲೆಕ್ಕಕ್ಕೆ ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ. ಭಾಗ್ಯದಲ್ಲಿ ಸೂರ್ಯ, 10ನೇ ಮನೆಯಲ್ಲಿ ಸೂರ್ಯ, 11ನೇ ಮನೆಯಲ್ಲಿ ಸೂರ್ಯ, ಅವರಿಗೆಲ್ಲ ಒಳ್ಳೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತಮ್ಮ. ಅದಕ್ಕೋಸ್ಕರ ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಅಂತೂ ಖಂಡಿತ ಇಲ್ಲ ಅಂತ ಹೇಳಿ. ಇಸ್ ದ ಮೋಸ್ಟ್ ಫೇವರಬಲ್, ತುಂಬ ಚೆನ್ನಾಗಿರ್ತಾರೆ ಅವ್ರು. ಓಕೆನಾ? ಮದುವೆ ಜೀವನ ಕೂಡ ಡಿಸ್ಟರ್ಬೆನ್ಸ್ ಅಲ್ಲ. ಮದುವೆ ಜೀವನ ಈಗಂತೂ ಮದುವೆ ಅಲ್ಲಮ್ಮ, ಮದುವೆಗೆ ಇನ್ನೂ ಕೂಡ ಸಮಯ ಇದೆ. ಮದುವೆ ವಿಚಾರದಲ್ಲಿ ಈಗಂತೂ ಕೇಳಲಿಕ್ಕೆ ಹೋಗಬೇಡಿ. ಬಟ್ ಪ್ರಶ್ನಾಕಾಲದಲ್ಲಿ ಏನಾಗುತ್ತೆ, ಚಂದ್ರ ಬಂದಿದ್ದಾನೆ, ಚಂದ್ರ ಎಲ್ಲಿದ್ದಾನೆ, ಪಂಚಮದಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದುಕೊಂಡಿದ್ದಾನೆ. ಬಟ್ ಗುರು ಅದನ್ನು ನೋಡ್ತಾ ಇದ್ದಾನೆ. ಏನಾಗುತ್ತೆ, ಎಲ್ಲಿ ಫ್ರೆಂಡ್ಸ್ ಇರ್ತಾರೆ ಅಥವಾ ಏನೋ ರಿಲೇಷನ್ಶಿಪ್ ಇರುತ್ತೆ, ಅದರಲ್ಲಿ ಜಗಳ ಆಗ್ತಾ ಇರ್ತದೆ ಅಂತ ಇಂಡಿಕೇಷನ್ ಉಂಟಮ್ಮ. ಅವ್ರಿಗೆ ಹೇಳಿಮ್ಮ, ಫ್ರೆಂಡ್ಸ್ ಲೆವೆಲ್ ಈಗ ಬೇಕಾಗಿಲ್ಲ, ರಿಲೇಷನ್ಶಿಪ್ಗೆ ಬೇಕಾಗಿಲ್ಲ. ಅವ್ರಿಗೇಳಿ ಎಜುಕೇಷನ್ ಆಗಿ ಕೆಲಸ ಸೇರಿದ ನಂತರ ಎಲ್ಲವನ್ನು ಮಾಡ್ಕೊಳ್ಳಿ ಕೇಳಿಮ್ಮ. ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ವರಿ ಮಾಡುವಂಥ ಅಗತ್ಯ ಇಲ್ಲ. ಸ್ವಲ್ಪ ನಾಗನ ಆರಾಧನೆ ಮಾಡಬೇಕಮ್ಮ. ನಾಗನ ಬಳಿಗೆ ಹೋಗಬೇಕಾಗಿದೆ, ನಿಮ್ಮ ಕುಟುಂಬದ ನಾಗನ ಬಳಿಗೆ ಹೋದಾಗ ಬಹಳ ಒಳ್ಳೆ ರಿಸಲ್ಟ್ ಇವ್ರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಸರಿಮ್ಮ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕೆಲವರಿಗೆಲ್ಲ ಏನಾಗುತ್ತೆ ಗೊತ್ತಾ, ಅವ್ರ ಮನೆಯಲ್ಲಿ ಗಂಡಸಿರ್ತಾರೆ, ಹೆಂಗಸ ಹೆಂಗೆ ಹೆಣ್ಣು ಮಕ್ಕಳು ಇರ್ತಾರೆ. ಈ ಹೆಣ್ಣು ಮಕ್ಕಳು ಏನು ಮಾಡ್ತಾರಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವ್ರಲ್ಲಿ ಅವರೆಲ್ಲ ಯಾವ ವೇಯಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾರೆ ಅಂದರೆ ಅವರು ಇವ್ರ ಜೊತೆ ಶೇರೇ ಮಾಡಿರೋದಿಲ್ಲ.
ಕೆಲವರಿಗೆಲ್ಲ ನಾನು ಮನೆಗೆ ಬಂದಾಗ ಅದೆಲ್ಲ ವಿಷಯ ಹೇಳಿರ್ತೇನೆ, ನಂತರ ಹೋಗಿ ಕನ್ಫರ್ಮ್ ಮಾಡ್ತಾರೆ, ನಂತರ ಹೋಗಿ ಕನ್ಫರ್ಮ್ ಮಾಡ್ತಾರೆ ಓ ಈ ರೀತಿಯಾಗಿತ್ತು, ತಪ್ಪು ಈ ರೀತಿಯಾಗಿತ್ತು, ನಮಗೆ ಗೊತ್ತೇ ಇರಲಿಲ್ಲ, ನೀವು ಹೇಳಿ ಗೊತ್ತಾದದ್ದು, ಇಂಥ ಒಂದು ಪರಿಸ್ಥಿತಿ ಇರ್ತದೆ. ಅದಕ್ಕೆ ಹೇಳೋದು ಜಾತಕವನ್ನು ತೋರಿಸಾಗ ಅದೆಲ್ಲ ಕತೆ ಹೇಳುತ್ತೆ ನಿಮಗೆ, ಏನು ಉಂಟು ಅದರಲ್ಲಿ, ಏನಿಲ್ಲ, ಏನಾಗುತ್ತೆ, ಏನಾಗಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಚೆಕ್ ಮಾಡಬೇಕು ಅದನ್ನೆಲ್ಲ ಒಮ್ಮೊಮ್ಮೆ ಅಲ್ವಾ, ರೈಟಾ? ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ, ಏನು ಮಾಡೋಣ? ಕರ್ಕಟ ಕಲಾಕಾರರಿಗೆ ನಾನು ಹೇಳಿದೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ಅಂತೇಳಿದೆ. ಅದರ ಮುಖಾಂತರ ಮದುವೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಡೆಫಿನೆಟ್ ಆಗಿ ನಿವಾರಣೆ ಆಗ್ತವೆ, ಡಿಲೇ ಆಗೋದು, ಬೇಗನೆ ಮದುವೆ ಆಗ್ಬೋದು, ನಿಮಗೆ ತುಂಬ ಚೆನ್ನಾಗಿರ್ತೀರ, ಒಳ್ಳೆ ರೀತಿಯ ರಿಸಲ್ಟ್ ನಿಮಗೆ. ಓಕೆ, ರೈಟ್. ಇನ್ನು ಸಿಂಹಲಗ್ನಕ್ಕೆ ಎಲ್ಲಿಂದ ಕಷ್ಟ ಆಗುತ್ತೆ, ಸಿಂಹಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಸಾಲ ಸೋಲ ಮಾಡಿದರೆ ಕಷ್ಟ ಆಗುತ್ತೆ. ಓಕೆನಾ? ನೀವು ಸಾಲ ಸೋದಲ್ಲದೆ ಬಿದ್ದು ಓದಾಡಿದರೆ ನಿಮಗೆ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ, ಸಾಲವನ್ನು ಎಲ್ಲೊಂದು ಕಡೆ ಮೇಂಟೈನ್ ಮಾಡಲಿಕ್ಕೆ ಆಗುವುದಿಲ್ಲ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೆ, ಯಾರಿಗೆ? ನಮ್ಮ ಸಿಂಹಲಗ್ನದವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆದರೆ ಆರೋಗ್ಯ ಬೇಗನೆ ರಿಕವರಿ ಆಗದೆ ಹೋಗುವಂಥ ಸಂದರ್ಭಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ. ಬೇಗನೆ ರಿಕವರಿ ಆಗಲಿಕ್ಕೆ ಬಿಡುವುದಿಲ್ಲ, ಅದು ಸ್ವಲ್ಪ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತೇನೆ, ಸ್ವಲ್ಪ ತೊಂದರೆ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಜಾಗ್ರತೆ ಮಾಡಬೇಕು. ಸಿಂಹಲಗ್ನದವರು ಲೋನ್ ಮಾಡುವಾಗ ಬಹಳ ಜಾಗೃತರಾಗಿರಬೇಕು, ಅನ್ಯಥಾ ಲೋನ್ ಏನಾಗುತ್ತೆ, ಸ್ಟಕ್ ಆಗಿ ಹೋಗುತ್ತೆ, ಅದನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ, ಅಥವಾ EMI ಕಟ್ಟಲಿಕ್ಕೆ ಆಗುವುದಿಲ್ಲ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು. 100 ಬಾರಿ ಯೋಚನೆ ಮಾಡಿ ಮತ್ತೆ ನೀವು ಲೋನ್ ತೆಗೆದುಕೊಳ್ಳೋದು ಅತಿ ಆಗತ್ತೆ ಅಂತ ಹೇಳ್ತೇನೆ. ಸ್ಪಷ್ಟನ ಮಾಡಿಕೊಂಡಾಗ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಒಳ್ಳೆ ರಿಸಲ್ಟ್ ಇನ್ನೂ ಬರಬೇಕು ನಿಮಗೆ. ಸೊ ಏನಪ್ಪ ಮಾಡಬೇಕು ನೀವು? ನಾನು ಹೇಳೋದಾದರೆ ಬುಧವಾರ ದಿವಸ, ಓಕೆ, ಬುಧವಾರ ದಿವಸ ನೀವು ಉಪವಾಸ ಮಾಡಬೇಕು. ಬುಧವಾರ ದಿವಸವನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. ಸಣ್ಣ ಮಕ್ಕಳಿಗೆ ಸ್ವಲ್ಪ ಚಾಕ್ಲೇಟನ್ನು ತಿನ್ನಿಸಬೇಕು, ಸಣ್ಣ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಇಷ್ಟನ್ನು ಮಾಡಿದ್ರೇ ಸಾಕು. ಯಾರಿಗೆ? ನಮ್ಮ ಸಿಂಹಲಗ್ನದವರಿಗೆ. ಏನು ಸಾಲದ ವಿಚಾರ ಸಮಸ್ಯೆ ಉಂಟು, ಆರೋಗ್ಯದ ವಿಚಾರ ಸಮಸ್ಯೆ ಉಂಟು, ಶತ್ರು ಕಾಟ ಉಂಟು, ಸಾಲ ಕಟ್ಟಲಿಕ್ಕೆ ಏನಾಗ್ತಾ ಇಲ್ಲ, ಹಣಕಾಸು ಬರ್ತಾ ಇಲ್ಲ, ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೆಲ್ಲ 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 100% ನಿವಾರಣೆ ಆಗುತ್ತೆ. ಸೊ ಡೋಂಟ್ ವರಿ, ತುಂಬ ಚೆನ್ನಾಗಿರ್ತೀರ. ಓಕೆನಾ? ಸಿಂಹಲಗ್ನದವ್ರು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಆನಂತರ ಕನ್ಯಾಲಗ್ನದವ್ರಿಗೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಓಕೆನಾ? ಹಲೋ ಹಲೋ, ಓ ಕರೆಕ್ಟಾಗಿದೆ, ಓಕೆ, ನೋ ಪ್ರಾಬ್ಲಮ್. ಸೊ ಏನು ಮಾಡೋಣ? ಕನ್ಯಾಲಗ್ನ, ಕನ್ಯಾಲಗ್ನ ಅಂದ ತಕ್ಷಣ ಕರೆಕ್ಟ್ ಆಯಿತು. ಓಕೆ, ಸಿಂಹಲಗ್ನದವರಿಗೆ ಅರ್ಥ ಆಯ್ತು ನಿಮಗೆ. ಸಿಂಹಲಗ್ನದವರು ಬುಧವಾರ ದಿವಸ ಫಾಸ್ಟಿಂಗ್ ಮಾಡಿ ಬುಧವಾರ ಪವಿತ್ರವಾಗಿ ಇಟ್ಕೊಳ್ಳಿ. ಆನಂತರ ವೆಂಕಟೇಶ್ವರನ ಟೆಂಪಲ್ಗೆ ಹೋಗಿ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಿ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ಏನಾಗುತ್ತೆ, ಈಗ ನಾನು ಹೇಳುವಂಥದ್ದೊಂದು ಜನರಲ್ ಆಗಿರುವಂಥದ್ದು. ಆನಂತರ ಅದರ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂತಹ ಪ್ಲಾನೆಟ್ಸ್ ಬೇರೆ ಬೇರೆನೇ ಇರ್ತದೆ. ಸೊ ಅದನ್ನೆಲ್ಲ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಬಳಿ. ಅದನ್ನೆಲ್ಲ ನೋಡಿಕೊಂಡಾಗ ತುಂಬ ಚೆನ್ನಾಗಿದೆ, ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಹಾಗಾದರೆ ಸಿಂಹಲಗ್ನದವರು ಇದೊಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅವರಿಗೆ ಬಹಳ ಒಳ್ಳೆ ರಿಸಲ್ಟ್ ಅವ್ರ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದೇ ನಾವು ಕನ್ಯಾಲಗ್ನವನ್ನು ಇಟ್ಕೊಂಡಾಗ ಏನಾಗುತ್ತೆ, ಕನ್ಯಾಲಗ್ನದವರಿಗೆ ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಎಜುಕೇಷನ್ನಲ್ಲಿ ತೊಂದರೆ, ಅವರ ವಿದ್ಯೆ, ಬುದ್ಧಿ, ಎಜುಕೇಷನ್, ಪ್ರೀತಿ, ಪ್ರೇಮ, ಸ್ನೇಹಿತರು ಇದರ ಮುಖಾಂತರ ಹಾರ್ಡ್ ವರ್ಕ್ ಮಾಡಬೇಕಾದಿತ್ತು. ಅಲ್ಲಿ ನಿಮಗೆ ಹಾರ್ಮ್ ಆಗುತ್ತೆ, ಅಲ್ಲಿ ನಿಮಗೆ ತೊಂದರೆ ಆಗುತ್ತೆ, ಅಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಯಾರಿಗೆ? ನಮ್ಮ ಕನ್ಯಾಲಗ್ನದವರಿಗೆ. ಕನ್ಯಾಲಗ್ನದವರು ಯಾರನ್ನು ಬೇಕಾದರೆ ನೋಡೋಣ, ಅವರ ಆ ಪ್ರೀತಿ ಪ್ರೇಮ ನೋಡೋಣ, ಅದು ಸಕ್ಸಸ್ ಆಗುತ್ತಾ ಅಂತ ನೋಡೋಣ. ಆಗುವುದಿಲ್ಲ, ಅದು ಡಿಲೇ ಆಗುತ್ತೆ, ಇವತ್ತಲ್ಲ, ನಾಳೆ ಅಲ್ಲ, ನಾಳ್ದಲ್ಲ, ಈ ರೀತಿ ಡಿಲೇ ಆಗ್ತಾ ಹೋಗ್ತಾ ಇರ್ತದೆ. ಆನಂತರ ಎಜುಕೇಷನ್ ಕೂಡ ಬಹಳ ಕಷ್ಟಪಟ್ಟು ಎಜುಕೇಷನ್ ಮಾಡಬೇಕಾಗುತ್ತೆ. ಪ್ರಾಥಮಿಕ ಶಿಕ್ಷಣ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ. ಇಲ್ಲೊಂದು ಕಡೆ ಸ್ವಲ್ಪ ತೊಂದರೆ ಆಗುತ್ತೆ, ಅಥವಾ ಅಲ್ಲಿ ಕಷ್ಟಪಟ್ಟು ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಆನಂತರ ಸ್ನೇಹಿತರ ಜೊತೆಗೆ ಜಗಳ, ಇರಿಟೇಷನ್ ಅಲ್ವಾ, ಇದೆಲ್ಲ ಇದ್ದೇ ಇರ್ತದೆ. ಸೊ ಏನು ಮಾಡಬೇಕು ನಮ್ಮ ಕನ್ಯಾಲಗ್ನದವರು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಮ್ಮ ಎಲ್ಲಿಂದ? ನಾವು ಮಂಗಳೂರಿಂದ, ಸರಸ್ವತಿ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಾನು ಅಡ್ಡಿನಿ. ನಿಮ್ಮ ಹುಟ್ಟಿದ ದಿನಾಂಕ? 29/1964. 29/1964. ಸಮಯ ಹೇಳಿ ಮಾ. ರಾತ್ರಿ ಹನ್ನೊಂದು ಗಂಟೆನಾ? ಒಂದು ಗಂಟೆ ಇಪ್ಪತ್ತು. ಏನಮ್ಮ, ರಾತ್ರಿ ಎಷ್ಟು ಗಂಟೆಗಮ್ಮದು? ಒಂದು ಗಂಟೆ ಇಪ್ಪತ್ತು ನಿಮಿಷ. ಸೊ ನಿಮ್ಮ ನಕ್ಷತ್ರ ಹೇಳಿ ಮಾ ಮೊದಲು ನನಗೆ. ಪೂರ್ವಭದ್ರ ನಕ್ಷತ್ರ. ಓಕೆ, ಪೂರ್ವಭದ್ರ ನಕ್ಷತ್ರ. ಆಯ್ತಮ್ಮ, ಜಸ್ಟ್ ವೇಟ್. ಭಾನುವಾರ ರಾತ್ರಿ, ಸೋಮವಾರ ಬೆಳಿಗ್ಗೆನದು? ಓಕೆ, ಪೂರ್ವಭದ್ರ ನಕ್ಷತ್ರ, ಕುಂಭರಾಶಿ ಮತ್ತೆ ಮಿಥುನ ಲಗ್ನದ ಜಾತಕ ಅಮ್ಮ, ರೈಟಾ? ಸರಿ ಮಾ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಆರೋಗ್ಯ ಏನಾಗ್ತದಮ್ಮ? ಆರೋಗ್ಯ ಈಗ 57 ರನ್ನಿಂಗ್ ಅಲ್ಲ, ಸೊಂಟ ನೋವು, ಕಾಲು ನೋವು ಬರ್ತದಲ್ಲ ಅಮ್ಮ, ಎಲ್ಲಾ ರೀತಿಯಲ್ಲಿ ಕೂಡ ಅದು ಮಾಮೂಲಿ ಅಲ್ವಾ, ರೈಟಾ? ಓಕೆ, ಸೊ ನೋಡಮ್ಮ, ಈ ಜಾತಕ ಏನು ಹೇಳುತ್ತೆ, ಕತೆ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೇನೆ ನಮ್ಮ ನಿಮಗೆ. ಪೂರ್ವಭದ್ರ ನಕ್ಷತ್ರ ಜಾತಕ ಅಮ್ಮ, ಮಿಥುನ ಲಗ್ನ ಜಾತಕ. ಈ ಜಾತಕದಲ್ಲಿ ಈಗ 57 ರನ್ನಿಂಗ್ ಆಗ್ತೋಣ. ಏನು 57 ನಿಮಗೆ ಬಹಳ ಫೇವರೇಬಲ್ ಆಗುತ್ತಾ? ನಾ 57 ಅಂದರೆ 50 ಸೀರೀಸ್, 52-59 ಅಂದರೆ 50
ಮೂರು ವರ್ಷ ಕಳೆದು ಆರು ತಿಂಗಳ ನಂತರದ ದಿನಗಳು ತುಂಬ ಆಶಾದಾಯಕ ಅಂತೂ ಖಂಡಿತ ಅಲ್ಲಮ್ಮ. ಇಲ್ಲಿ ಹಣಕಾಸಿನ ವಿಚಾರ ತೊಂದರೆಗಳು, ಮನೆ ವಿಚಾರ ತೊಂದರೆಗಳು, ಭೂಮಿ ವಿಚಾರ ತೊಂದರೆಗಳು, ಆನಂತರ ಆರೋಗ್ಯದ ವಿಚಾರ ತೊಂದರೆಗಳು ನಿಮ್ಮನ್ನು ಕಾಡ್ತಾನೆ ಇರ್ತಾವಮ್ಮ. ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ನಿಮಗೆ ಫೇವರಬಲ್ ಯಾವಾಗುತ್ತೆ? 60 ಬಂದ ನಂತರ. 60 ಬರಬೇಕಮ್ಮ, 60 ಬಂದ ನಂತರ ಖಂಡಿತ ಫೇವರಬಲ್ ಆಗುತ್ತೆ. ಇದಕ್ಕಿಂತ ಮುಂಚೆ ಫೇವರಬಲ್ ಆಗಿತ್ತು, ಆಗ ಮನೆ ಚೇಂಜ್ ಮಾಡಿದ್ದೀರಿ, ಮನೆ ಕಟ್ಟಿರ್ಬೋದು, ಮನೆ ಚೇಂಜ್ ಮಾಡಿರ್ಬೋದು, ಜಾಗ ತಗೊಂಡಿರ್ಬೋದು, ವಾಹನ ತಗೊಂಡಿರ್ಬೋದು, ಯಾವಾಗ 40-49. ಹೌದಮ್ಮ? ಓಕೆ. ಸೊ ಈಗ ಈಗ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಶುಕ್ರದಶೆ ಸ್ಟಾರ್ಟ್ ಆಗಿದೆ ನಿಮಗೆ. ಶುಕ್ರದಶೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಶುಕ್ರದಶೆ ಸ್ಟಾರ್ಟ್ ಆದಾಗ ಒಬ್ಬ ಕೇತು ಕೆಲಸ ಮಾಡ್ತಾ ಇದ್ದಾನೆ ಶುಕ್ರನ ರಾಶಿಯಲ್ಲಿ ಇದ್ದುಕೊಂಡು. ಅದಕ್ಕೋಸ್ಕರ ಸ್ವಲ್ಪ ಗಣಪತಿ ಟೆಂಪಲ್ಗೆ ಹೋಗೋದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಸೊ ಅದನ್ನು ಮಾಡ್ಕೊಳ್ಳಿ. ಆನಂತರ ಈ ಜಾತಕಕ್ಕೆ ಶುಕ್ರ ವ್ಯಯಾಧಿಪತಿ ಕೂಡ ಆತಾನೇ, ಪಂಚಮಾಧಿಪತಿ ಕೂಡ ಆತಾನೆ. ಅದು ಪರವಾಗಿಲ್ಲ ಅಂತ ಹೇಳಿದ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಶುಕ್ರನ ಜೊತೆಗೆ ಒಬ್ಬ ಕುಜ ಬಂದು ಸೇರ್ಕೊಂಡಿದ್ದಾನೆ. ಕುಜ ಬಂದು ಸೇರ್ಕೊಂಡಿರೋದು ಮಾತ್ರ ಒಳ್ಳೆ ಲಕ್ಷಣ ಅಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಕುಜ ನಿಮಗೆ ತೊಂದರೆ ಕೊಡ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ ತೊಗರ್ಬೇಳೆ, ತೊಗರ್ಬೇಳೆಯನ್ನು ಒಂದು ಹಿಡಿ ತೊಗರ್ಬೇಳೆಯಿಂದ 7 ಸುತ್ತು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ ಅಥವಾ ಒಂದು ಕಾಗದಲ್ಲಿ ಕಟ್ಟಿ ದೂರ ಬಿಸಾಡಿಮ್ಮ. 48 ದಿವಸ ಇದನ್ನು ಮಾಡ್ಕೊಳ್ಳಿಮ್ಮ. ಡೆಫಿನೆಟ್ ಆಗಿ ನಿಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಉಂಟಮ್ಮ ಅದು ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಡಾಕ್ಟರ್ ಏನು ಹೇಳ್ತಾರಮ್ಮ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ರೈಟಾ? ಹೋದಾಗಲಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್, ಓಕೆ. ಓಕೆ, ಕನ್ಯಾ ಲಗ್ನದವ್ರಿಗೆ ಏನಪ್ಪ ಮಾಡಬೇಕು? ಕನ್ಯಾ ಲಗ್ನ ನಾನು ಹೇಳೋದಾದರೆ ಆದಿತ್ಯವಾರ ದಿವಸ ಉಪವಾಸ. ಓಕೆನಾ? ಆದಿತ್ಯ ಸಂಡೆ ಯಾರು ಮಾಡಲ್ಲ, ಬಟ್ ಸಂಡೆ ನೀವು ಉಪವಾಸ ಮಾಡಬೇಕು. ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಆನಂತರ ಸೂರ್ಯನಿಗೆ ಆರ್ಘ್ಯವನ್ನು ಕೊಡೋದು ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಲಲಿತಾ ಸಹಸ್ರನಾಮದ ಪಠನೆ ಕೂಡ ಕೆಲವೊಂದು ಬಾರಿ ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡಬಲ್ಲದು. ನೋಡಿ, ಇದನ್ನು ಮಾಡಿ ಏನು ಮಾಡಿ, ಈಗ ಲಲಿತಾ ಸಹಸ್ರನಾಮದ ಪಠನ ಇರ್ಬೋದು, ಸೂರ್ಯನಿಗೆ ಆರ್ಘ್ಯ ಕೊಡೋದು ಇರ್ಬೋದು, ಅದನ್ನು ಸ್ವಲ್ಪ ದಿನ ಫಾಲೋ ಮಾಡಿ ನೋಡಬೇಕು. ಒಳ್ಳೆ ರಿಸಲ್ಟ್ ಬರ್ತಾವಂತ ಕಂಟಿನ್ಯೂ ಮಾಡಬೇಕು, ಇಲ್ಲಾಂದರೆ ಡ್ರಾಪ್ ಮಾಡಬೇಕು. ರೈಟಾ? ಪ್ರತಿಯೊಂದರಲ್ಲಿ ಕೂಡ ಹಾಗೇನೆ. ಒಂದು ಮಂತ್ರ ಜಪ ಮಾಡ್ತೀರಾ, ಸ್ವಲ್ಪ ದಿನ ಮಾಡಿ ನೋಡಬೇಕು, ಒಳ್ಳೆ ರಿಸಲ್ಟ್ ಬರ್ತಾವಂತ. ಮೆಂಟಾಲಿಟಿ ಚೆನ್ನಾಗಿದೆಯಾ ಅಥವಾ ಏನಾದರೂ ಅಲ್ಲಿ ಕನ್ಫರ್ಮ್ ನಿಮಗೆ ಮೆಂಟಾಲಿಟಿ ಸ್ವಲ್ಪ ಕೂಲ್ ಆಗುತ್ತಾ, ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಬರುತ್ತಾ? ಓಕೆ, ಕಂಟಿನ್ಯೂ ಮಾಡಿ. ಕೆಲವರಿಗೆ ಏನಾಗುತ್ತೆ, ಅದನ್ನು ಮಾಡಿ ಕೂಡ ರಿಸಲ್ಟ್ ಇರಲ್ಲ, ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾರೆ, ಮತ್ತೆಲ್ಲ ಕಳ್ಕೊಳ್ಬೇಕಾದ್ರೆ ಅದು ಕೆಲವು ಮಂತ್ರ ಕೆಲವರಿಗೆ ಆಗುವುದಿಲ್ಲ ಅಂತ ಒಂದು ಪರಿಸ್ಥಿತಿ. ಈಗ ಕೆಲವು ದೇವಸ್ಥಾನ ಕೆಲವರಿಗೆ ಆಗುವುದಿಲ್ಲ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ವಾ ಕೆಲವರಿಗೆಲ್ಲ? ನೋಡ್ಕೊಳ್ಬೇಕು ಇದನ್ನು. ಕೆಲವರು ಏನು ಎಣಿಸ್ತಾರೆ, ದೇವಸ್ಥಾನಕ್ಕೆ ಹೋಗಿಲ್ಲ, ಮಂತ್ರ ಪಠನೆ ಮಾಡಿಲ್ಲ, ಮನೆಯಲ್ಲಿ ಪೂಜೆ ಮಾಡಿಲ್ಲ, ದೇವರು ಮುನಿಸ್ಕೊಳ್ತಾನೆ, ಏ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಯಾಕೆ ದೇವರು ಮುನಿಸ್ಕೊಳ್ತಾನೆ? ದೇವರು ಯಾವ ದಿವಸ ಮುನಿಸ್ಕೊಳ್ತಾನೆ, ದೇವರು ಯಾವ ದಿವಸ ನಿಮ್ಮ ಕೈ ಬಿಟ್ಟಿರ್ತಾನೆ, ಆಗ ನಿಮ್ಮ ಮನೆಯವರು ನಿಮ್ಮನ್ನು ತೆಗೆದುಕೊಂಡೋಗಿ ಸುಟ್ಟಾಕಿಬಿಡ್ತಾರೆ. ರೈಟಾ? ಯಾಕಂದರೆ ದೇವರು ನಿಮ್ಮನ್ನು ಕೈ ಬಿಟ್ಟು ಬಿಟ್ಟೆ ಈಗ. ಓಕೆ, ಆತನಲ್ಲಿಗೆ ಕರ್ಕೊಂಡ್ಬಿಟ್ಟ, ಮುಗೀತಲ್ವ? ಇಲ್ಲಾಂದರೆ ದೇವರು ನಿಮ್ಮ ಜೊತೆ ಕನೆಕ್ಷನ್ ಇಲ್ಲಿರ್ತಲ್ವ, ನೀವು ದೇವರನ್ನು ನೆನಪು ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ಬಟ್ ದೇವರು ಪ್ರತಿ ಕ್ಷಣ ನಿಮ್ಮನ್ನು ನೆನಪು ಮಾಡ್ತಾರಲ್ವ? ಎಲ್ಲ ರೀತಿಯಲ್ಲಿ ಕೂಡ ಉಸಿರು ನಡೀತಾ ಉಂಟಲ್ವ, ಇಲ್ಲಿಂದ ಕನೆಕ್ಷನ್ ಉಂಟಲ್ವ, ನಿಮಗೆ ಗೊತ್ತೇ ಇಲ್ಲದಂತೆ ಉಸಿರು ನಡೀತಾಂಟು ಎದೆ ಬಡಿತ ಸರಿಯಾದ ರೀತಿಯಲ್ಲಿ ಉಂಟು. ಸೊ ಭಗವಂತ ನಿಮ್ಮ ಜೊತೆ ಕನೆಕ್ಷನ್ ಇಲ್ಲಿದ್ದಾನೆ ಅಂತ ಅರ್ಥ. ಅವನು ನಿಮ್ಮನ್ನು ಆಟ ಆಡಿಸ್ತಾ ಇರ್ತಾನೆ, ಅವನು ನೋಡ್ತಾ ಇದ್ದಾನೆ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ನೀವು ಮಂತ್ರ ಪಠನೆ ಮಾಡ್ತೀರಾ, ನೀವು ಮನೆಯಲ್ಲಿ ಹೋಮ ಹವನ ಮಾಡಿ, ಅವನಿಗೆ ಯಾವುದು ಬೇಕಾಗಿಲ್ಲ, ಅದರಲ್ಲಿ ಅವನಿಲ್ಲ, ಅವನು ನಿಮ್ಮ ಕರ್ಮದಲ್ಲಿದ್ದಾನೆ. ನೀವು ಕಾರ್ಯ ಏನು ಮಾಡ್ತೀರಾ, ಕೆಲಸ ಹೇಗೆ ಮಾಡ್ತೀರಾ, ಆನಂತರ ನೀವು ಒಬ್ಬರ ಜೊತೆಗೆ ಹೇಗೆ ಬಿಹೇವ್ ಮಾಡ್ತೀರಾ, ಯಾರನ್ನು ಎಷ್ಟು ಪ್ರೀತಿಸ್ತೀರಾ, ಅದರ ಮೇಲಿಂದ ಕನೆಕ್ಷನ್ ಆಗಿರ್ತಾನೆ. ಆತಾ ಒಂದು ವೇಳೆ ಕನೆಕ್ಷನ್ ಕಟ್ ಮಾಡಿಬಿಟ್ಟಂದ್ರೆ ಏನಾಯಿತು, ಮನೆಯವರು ತೆಗೆದುಕೊಂಡೋಗಿ ನಮ್ಮನ್ನು ಸುಟ್ಟಾಕಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಚಿಂತೆಗಂತೂ ಹೋಗಬೇಡಿ. ದೇವಸ್ಥಾನಕ್ಕೆ ಹೋದ್ರೆ ಹೋಗೋದಿದ್ರೆ ದೇವರು ಇರೋದಿಲ್ಲ, ಆ ದೇವರಿಗೆ ಕೋಪ ಬರುತ್ತೆ, ಅದು ಬಂದ ದೇವರಿಗೆ ಕೋಪ ಬರೋದಿಲ್ಲ, ಕೋಪ ಬಂದರೆ ಅದು ದೇವರೇ ಅಲ್ಲ. ರೈಟಾ? ಈಗ ದೇವರಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರಲ್ಲ, ಕೋಪ ಬಂತು ಅಂತ ಇಟ್ಕೊಂಡು ಅದು ದೇವರಲ್ಲ, ಕೋಪ ಬರಲಿಕ್ಕೇನೆ ಇಲ್ಲ, ಅದು ರಾಕ್ಷಸ ತತ್ವ ಅಲ್ಲ, ಅದು ಯಾವತ್ತಿದ್ರು ಕೂಡ ಈಶ್ವರ ತತ್ವ. ಅದು ಈಶ್ವರ ತತ್ವದಲ್ಲಿ ಕೋಪ ಎಂಬುದು ಇರುವುದೇ ಇಲ್ಲ. ಓಕೆನಾ? ಸೊ ಈ ಸಣ್ಣ ವಿಚಾರಗಳನ್ನು ನೆನ್ಪಿಟ್ಕೊಳ್ಳಿಗೆ ಪ್ರಯತ್ನ ಮಾಡಿ. ಬಹಳ ಚೆನ್ನಾಗಿದ್ದರೆ ಪರವಾಗಿಲ್ಲ. ನಿನ್ನೆ ಯಾರು ನನ್ನನ್ನು ಭೇಟಿ ಮಾಡಿದರು, ಓಕೆನಾ? ನಿನ್ನೆ ಯಾರು ಭೇಟಿ ಮಾಡಿದರು, ಅವರು ಟೋಟಲಿ ಬರ್ಬಾದಾಗಿ ಹೋಗಿದ್ದಾರೆ, ಟೋಟಲಿ ಜೀರೋ. ಓಕೆನಾ? ಜೀರೋ ಎಲ್ಲ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಟೋಟಲ್ ಜೀರೋದಲ್ಲಿದ್ದಾರೆ. ಓಕೆನಾ? ಅಂದರೆ ಮಾತಾಡ್ತಾ ಅವ್ರಿಗೆ ಎಲ್ಲ ಹೇಳಿದೆ, ಜಾತಕದಲ್ಲಿ ಏನುಂಟು, ಯಾಕೆ ಪ್ರಾಬ್ಲಮ್ ಐತೆ ಎಲ್ಲ ಹೇಳಿ ಆಯ್ತು ಅವ್ರಿಗೆ. ನಂತರ ಏನು ಗೊತ್ತಾ, ಅವ್ರು ಏನು ಹೇಳಿದ್ರು, ನಾನು ಪ್ರತಿದಿನ ಇಂತಹ ಒಂದು ಟೆಂಪಲ್ಗೆ ಹೋಗ್ತೇನೆ ಅಂತ. ಓಕೆ, ಒಂದು ಟೆಂಪಲ್ನ ಹೆಸರು ಹೇಳಿದ್ರು, ಪ್ರತಿದಿನ ಇಂತಹ ಟೆಂಪಲ್ಗೆ ಹೋಗ್ತೇನೆ, ನನಗೆ ಅಲ್ಲಿಗೆ ಹೋಗಿಲ್ಲ ಅಂದರೆ ಮನಸ್ಸಮಾಧಾನನೇ ಇರುವುದಿಲ್ಲ ಅಂತ. ಸರ್, ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ? 9 ವರ್ಷದಿಂದ ಹೋಗ್ತಾ ಇದ್ದೀನಿ ಸರ್. 9 ವರ್ಷದಿಂದ ಒಂದು ದಿನ ಕೂಡ ತಪ್ಪದೆ ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ನೋಡಲಿಕ್ಕೆ ಅವ್ರು ಏನಾಗಿತ್ತು, ಅವ್ರ ಜಾತಕದಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ನೆಗೆಟಿವ್ ಎನರ್ಜಿಯನ್ನು ಕೊಡ್ತಾ ಇತ್ತು, ಬಹಳ ತೊಂದರೆಯನ್ನು ಕ್ರಿಯೇಟ್ ಮಾಡೋದಿತ್ತು. ನಾನು ಹೇಳಿದೆ, ಸರ್ ನಿಮಗೆ 9 ವರ್ಷದಿಂದ ಅಲ್ಲಿಗೆ ಹೋಗಿದೆ, ಏನು ಪ್ರಗತಿಯಾಗಿದೆ? ಏನಾಗಿಲ್ಲ ಸರ್, ಒಂದು ಮನೆ ಕೂಡ ಮಾಡಿಕೊಂಡಿಲ್ಲ, ಹಣ ಅಂತೂ ಇಲ್ಲೂ ಇಲ್ಲ, ಒಂದು ಬಾರಿ ಅಟ್ಯಾಕ್ ಆಯಿತು ಅಲ್ವಾ, ಒಂದು ಸೈಡ್ ಹೋಯಿತು ಅಲ್ವಾ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಆಯಿತು ನನಗೆ, ಈಗ ನಾನು ಜೀರೋದಲ್ಲಿದ್ದೇನೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಆ ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ ಆಯಿತು ನಿಮಗೆ? ಅಲ್ಲ, ಏನಾಗಲಿಲ್ಲ. ಮತ್ತೆ ಅವ್ರಿಗೆ ಹೇಳಿದೆ, ಇಂಥ ದೇವಸ್ಥಾನಕ್ಕೆ ಹೋಗಬಾರ್ದು, ಇಂಥ ದೇವಸ್ಥಾನಕ್ಕೆ ಹೋಗಬೇಕು. ಅವ್ರಿಗೆ ಹೇಳಿದೆ, ಇಂಥ ದೇವಸ್ಥಾನಕ್ಕೆ ಹೋಗಿ, ಇಂಥ ದೇವಸ್ಥಾನಕ್ಕೆ ಹೋಗಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ, ಮತ್ತೆ ಎಲ್ಲ ರೆಮಿಡಿ ಹೇಳಿ ಕಳಿಸ್ಕೊಟ್ಟೆ. ನಿಮಗೆ ಅರ್ಥ ಆಗುತ್ತಾ ನಾನು ಏನು ಹೇಳ್ತೆ? ಯಾಕಂದರೆ ಪ್ರತಿಯೊಂದು
ಮಂತ್ರ ಪಠನೆ ಮಾಡಬೇಕು ಅನ್ಯಥಾ ಆಗಲ್ಲ ಅಂತ ಹೇಳ್ತೀನಿ. ಈಗ ನಿನ್ನೆ ನಿನ್ನೆ ನೋಡಿದಂಥ ವ್ಯಕ್ತಿಯನ್ನೇ ನೋಡಿದಾಗ 9 ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೊ ಯಾಕೆ ಅವರಿಗೆ ಪ್ರಾಸ್ಪರಿಟಿ ಬರಲಿಲ್ಲ ಅಲ್ವಾ, ಇದರ ಬಗ್ಗೆ ಚಿಂತೆ ಮಾಡಬೇಕಾದಂಥ ಅನಿವಾರ್ಯ. ಯಾಕೆ ಪ್ರಾಸ್ಪರಿಟಿ ಬರಲಿಲ್ಲ, ಯಾಕೆ ಆ ರೀತಿ ಆಯಿತು ಅಲ್ವಾ, ಯಾಕೆ ಹಾಗಾದರೆ ಆ ದೇವತೆಗೆ ಸಂಬಂಧಪಟ್ಟಂತೆ ಅಥವಾ ಆ ದೇವರಿಗೆ ಸಂಬಂಧಪಟ್ಟಂತೆ ಯಾವ ಪ್ಲಾನೆಟ್ಸ್ ಅವರ ಜಾತಕದಲ್ಲಿ ಅದು ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇತ್ತು, ರೈಟ್? 100% ಕೊಡ್ತಾ ಇತ್ತು, ಏನು ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಅಲ್ಲಿ ನಾನು ಹೇಳಿದೆ ಅಲ್ಲಿ ಹೋಗೋದು ಬೇಡ, ಬೇರೆ ಕಡೆಗೆ ಹೋಗಿ, ಇಂಥ ದೇವಸ್ಥಾನಕ್ಕೆ ಹೋಗಿ, ಅದು ಫೇವರೇಬಲ್ ಆಗುತ್ತೆ ನಿಮಗೆ, ರೈಟ್ ತಾನೇ? ಓಕೆನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀರಾ, ಮಂತ್ರ ಪಠನೆ ಮಾಡ್ತೀರಾ, ಓಕೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಅದರಲ್ಲಿ ನೆಗೆಟಿವ್ ರಿಸಲ್ಟೇ ಬರ್ತಾ ಉಂಟು, ಏನು ಪಾಸಿಟಿವಿಟಿ ಇಲ್ಲ, ಮನಸ್ಸು ಕೂಡ ಸಮಾಧಾನ ಇಲ್ಲ. ಸೊ ಏನು ಮಾಡ್ತೀರಾ? ಡ್ರಾಪ್ ಮಾಡಬೇಕು. ನೀವು ಏನು ಮಾಡಲ್ಲ, ನೀವು ಅದನ್ನು ಎಣಿಸಬೇಡಿ, ಅವ್ರಿಗೆ ಬೇಸರ ಆಗುತ್ತೆ, ಇವ್ರಿಗೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಆಗುವಂಥದ್ದು. ಬೇಸರ ಆಗುವಂಥದ್ದು ಅಲ್ಲೂ ಇಲ್ಲವಲ್ಲ, ಇಲ್ಲಿ ಕನೆಕ್ಷನಲ್ಲಿ ಇರ್ತಿರಲ್ಲ ಪ್ರತಿದಿನ, ಓಕೆನಾ? ಇಲ್ಲಿ ಕನೆಕ್ಷನ್ ಇದೆ, ಅವ್ನು ನೋಡ್ತಾ ಇರ್ತಾನೆ, ಅವ್ನು ಆಟ ಆಡಿಸ್ತಾ ಇರ್ತಾನೆ, ನೋ ಡೌಟ್, ಯಾವುದೇ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ನಿಮ್ಮ ಕೆಲಸ ಚೆನ್ನಾಗಿ ಮಾಡ್ಕೊಂಡಿರಿ, ನಿಮ್ಮ ಕಾರ್ಯಕ್ಷೇತ್ರ ಏನುಂಟು ಅದನ್ನು ಚೆನ್ನಾಗಿಟ್ಕೊಳ್ಳಿ, ಏನು ಭಗವಂತ ಕೆಲಸ ಕೊಟ್ಟಿದ್ದಾನೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ, ಯಾರಿಗೂ ಮೋಸ ಆಗದಂತೆ, ಯಾರಿಗೂ ತೊಂದರೆ ಆಗದಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ, ಅದರಲ್ಲಿ ತಲ್ಲೀನರಾಗಿಬಿಡಿ, ಭಗವಂತನ ಕೃಪೆ ಆಟೋಮೆಟಿಕ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ಯಾವುದೇ ಸರ್ಕಸ್ ಮಾಡಬೇಕಂತ ನನ್ನ ಲೆಕ್ಕದಲ್ಲಿ ಕಡೆ, ಇದು ನನ್ನ ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ರೈಟ್ ತಾನೆ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಏನಾಗುತ್ತೆ ನೋಡಿ, ಯಾವ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ರೈಟ್ ತಾನೆ? ಓಕೆ, ಗೊತ್ತಾಯ್ತು. ಹಾಗಾದರೆ ನಮ್ಮ ಕನ್ಯಾ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮದಲ್ಲಿ ವಿದ್ಯೆಯಲ್ಲಿ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ, ಸ್ನೇಹಿತರ ಮುಖದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇವರೆಲ್ಲ ಸೂರ್ಯನನ್ನು ಆರಾಧನೆ ಮಾಡಿದಾಗ ಅಥವಾ ಸೂರ್ಯನ ದಿನ ಅಂದರೆ ಆದಿತ್ಯವ್ರ ದಿವಸ ಉಪವಾಸ ಮಾಡಿದಾಗ, ಆತಿಥ್ಯವ್ರ ದಿವಸ ನಾನ್ ವೆಜ್ಜನ್ನು ಡ್ರಾಪ್ ಮಾಡಿದಾಗ ಡೆಫಿನೆಟಾಗಿ ಇವ್ರ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತಂದರೆ ಭಾಳ ಚೆನ್ನಾಗಿರುತ್ತೆ, ರೈಟಾ? ಓಕೆ. ಆನಂತರ ಕನ್ಯಾ ಲಗ್ನದವ್ರದ್ದು ಒಂದು ವೀಕ್ನೆಸ್ ಉಂಟು, ಏನಂದರೆ ಎಲ್ಲದರಲ್ಲೂ ಕ್ವಶನ್ ಮಾರ್ಕ್. ಓಕೆ, ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ, ಹಾಗೆ ಯಾಕೆ ಮಾಡಿದ್ವಿ, ಹೀಗೆ. ಅವರಿಗೆ ಮದುವೆ ಆದರೂ ಕೂಡ ಅಂಥದ್ದೇ ಇರ್ತದೆ, ಮಕ್ಕಳಾದರೂ ಕೂಡ ಅಂಥದ್ದೇ ಇರ್ತದೆ, ಅವರು ಸಣ್ಣದ್ರಿಂದ ಕೂಡ ಹಾಗೇನೇ ಇರ್ತಾರೆ, ಎಲ್ಲದರಲ್ಲೂ ಕ್ವಶನ್, ಎಲ್ಲ ಲಾಜಿಕ್ ಬೇಕು ಅವರಿಗೆ, ಎಲ್ಲ ಪ್ರಾಕ್ಟಿಕಲ್ ನಾಲೆಜ್ ಬೇಕು, ಅಂದರೆ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಅನ್ಯಥ ಮಾಡಲ್ಲ. ಇಂಥ ಒಂದು ವ್ಯಕ್ತಿಗಳು ನಮ್ಮ ಕನ್ಯಾ ಲಗ್ನದವ್ರು. ನಾನು ಹೇಳೋದಾದರೆ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ತುಲಾ ಲಗ್ನಕ್ಕೆ ಯಾವ ರೀತಿಯಾದ ರಿಸಲ್ಟ್ ಬರುತ್ತೆ ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ಯಾರು ಮಾತಾಡ್ತೀರಮ್ಮ, ಎಲ್ಲಿಂದ? ನಾನು ಶೈಲಜಾ ಅಂತೇಳಿ, ತರೀಕೆರೆಯಿಂದ. ಓಕೆ, ನಮ್ಮ ಹುಡುಗಂದು ಒಂದು ಜಾತಕ ಕೇಳಬೇಕಾಗಿತ್ತು. ಸರಿಮ್ಮ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ವಿನಾಯಕ 25/9/92 ಬೆಳಗ್ಗೆ 8:30 ತರೀಕೆರೆ. ಜಸ್ಟ್ ವೇಟ್ ಅಮ್ಮ. ಓಕೆ, 25/9 1992 ಬೆಳಗ್ಗೆ 8 ಗಂಟೆ ತರೀಕೆರೆ. ಬೆಳಗ್ಗೆ 8 ಗಂಟೆ ತರೀಕೆರೆ ಅಲ್ವಾ? 8:30 ಬೆಳಗ್ಗೆ 8:30. ಓಕೆ, ಸರಿಮ್ಮ. ಸರಿ ಸರಿ ಸರಿ. ಓಕೆ, ಅವ್ರ ಜಾತಕ ಬಂದು ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕ ನಮ್ಮ. ಹಲೋ, ಪುಬ್ಬ ನಕ್ಷತ್ರ ಸಿಂಹರಾಶಿ, ಸರಿನಾ? ಸರಿ ಸರಿ. ಯಾಕೆಮ್ಮ ಸ್ವರ ಯಾಕೆ ಸಣ್ಣದಾಯ್ತು? ಓಕೆ, ಪರವಾಗಿಲ್ಲ. ಏನ್ ತಿಳ್ಕೊಬೇಕಮ್ಮ, ಹೇಳಿಬಿಡಿ. ಮದುವೆ ಬಗ್ಗೆ. ಓಕೆ, ಜಸ್ಟ್ ವೇಟ್ ಅಮ್ಮ, ಹೇಳ್ತೇನೆ. ಪೂರ್ವ ಫಾಲ್ಗುಣ ನಕ್ಷತ್ರ, ಜಸ್ಟ್ ವೇಟ್ ವೇಟ್ ವೇಟ್. ಬುಧ ಹಸ್ತ ನಕ್ಷತ್ರ, ನಕ್ಷತ್ರಾಧಿಪತಿ ಇಲ್ಲಿದ್ದಾನೆ. ಓಕೆ, ಅವರು ಜಾಬಿನ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ. ಜಾಬ್ ಏನು ಮಾಡ್ತಾರೆ ಅವರು? ಜಾಬ್ ಏನಿಲ್ಲ, ರೈತರು. ರೈತರು ಜಾಬ್ ಮಾಡ್ತಾ ಇಲ್ಲ, ಅದು ಯಾಕೋ ಗೊತ್ತಿಲ್ಲಮ್ಮ. ಅವ್ರದ್ರ ಒಮ್ಮೆ ಕೇಳಿ ನೋಡಿ, ಜಾಬ್ ಮಾಡ್ಬೇಕಂತ ಇಚ್ಛೆ ಇದೆಯಾ ಅವ್ರಿಗೆ ಎಲ್ಲಿಯಾದ್ರೂ ಕೂಡ ಹೋಗಿ? ಇಲ್ಲ ಗುರುಗಳೇ, ಅವರು ನರ್ಸಿಂಗ್ ಮಾಡ್ಬಿಟ್ಟು ಗೌರ್ಮೆಂಟ್ ಅಲ್ಲಿ ಸಿಕ್ಲಿಲ್ಲ, ಪ್ರೈವೇಟ್ ಅಲ್ಲಿ ಬೇಡ ಅಂತೇಳಿ ಮಾಡ್ಬಿಟ್ಟು ತೋಟ ಎಲ್ಲ ಇದೆಯಲ್ಲ ಅದನ್ನ ನೋಡ್ಕೊಳ್ತಾರೆ. ಸೊ ನಾನು ಮತ್ತೆ ಕೂಡ ಹೇಳ್ತೀನಮ್ಮ, ಜಸ್ಟ್ ಕೇಳಿಸ್ಕೊಳ್ಳಿ ಅವ್ರ ಹತ್ರ. ಓಕೆನಾ? ಈಗ ನನ್ನ ಈ ಸೆಷನ್ ಮುಗಿದ ನಂತರ ಜಸ್ಟ್ ಕೇಳಿಸ್ಕೊಳ್ಳಿ, ಏನಪ್ಪ ನಿನಗೆ ಜಾಬ್ ಮಾಡೋದ್ರಲ್ಲಿ ಏನೋ ಇಂಟ್ರೆಸ್ಟ್ ಇದೆಯಾ, ಏನಿದೆ, ಅಥವಾ ಜಮೀನು ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆಯಾ? ಇದು ಎರಡರಲ್ಲಿ ಒಂದು 100% ಇರಬೇಕಮ್ಮ, ಅದನ್ನು ಕೇಳಿ ನೋಡಿಮ್ಮ. ಓಕೆ, ಸೊ ಪರವಾಗಿಲ್ಲ, ಹಾಗಾದ್ರೆ ಜಮೀನು ಮಾಡ್ಬೇಕಂತ ಅದರಲ್ಲಿ ಹೋಗ್ತಾರಂತ ಇಂಡಿಕೇಶನ್ ಇದೆ. ಯಾಕಂದ್ರೆ ನೀವು ಮದುವೆ ಬಗ್ಗೆ ಕೇಳ್ತೀರಾ, ಅವರ ಮನಸ್ಸಲ್ಲಿರೋ ಥಾಟ್ಸ್ ಬೇರೆ ಇರ್ತದಮ್ಮ, ನಿಮ್ಮ ಮನಸ್ಸಲ್ಲಿರೋ ಥಾಟ್ಸ್ ಬೇರೆ ಇರ್ತದೆ. ಪ್ರಶ್ನಾಕಾಲದಲ್ಲಿ ಇಲ್ಲಿ ಯಾವುದೇ ಕಾರಣ ಕೂಡ ಮದುವೆ ಬಗ್ಗೆ ತೋರಿಸ್ತಾ ಇಲ್ಲಮ್ಮ, ನಿಮ್ಗೆ ಆದರೂ ಕೂಡ ಆನ್ಸರ್ ಮಾಡ್ತೀನಮ್ಮ ಇಲ್ಲಿ ಏನಾಗುತ್ತೆ ಅಂತ. ಅವರಿಗೆ ಕುಜನ ದಶೆ ನಡೀತಂಡಮ್ಮ, ಯಾವುದು ಮಂಗಳನ ದಶೆ, ಮಂಗಳ ಎಲ್ಲಿದ್ದಾನೆ ಅಲ್ಲಿ ಭಾಗ್ಯದಲ್ಲಿದ್ದಾನೆ, ಬಟ್ ಕೇತು ಜೊತೆಗೆ ಸೇರಿಕೊಂಡು ರಾಹುವಿನ ದೃಷ್ಟಿಗೊಳಗಾಗಿದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಮದುವೆ ಡಿಲೇ ಆಗುತ್ತೆ, ಮದುವೆ ತುಂಬ ಸುಲಭ ರೀತಿಯಲ್ಲಿ ಆಗುವಂತಿಲ್ಲ. ಮದುವೆ ವಿಚಾರದಲ್ಲಿ ಸ್ವಲ್ಪ ಜಾತಕ ಸಮಸ್ಯೆ ಉಂಟು. ಮೊದಲೇ ವಿನಾಯಕ ಅಂತ ಹೆಸರಿಟ್ಟಿದ್ದೀರಾ, ಆನಂತರ 25 ತಾರೀಕು ಎಲ್ಲವೂ ಕೂಡ ಕೇತುವಿನ ರಿಲೇಟೆಡ್ ಎಲ್ಲ ಉಂಟು ಅದರಲ್ಲಿ. ಓಕೆ, ಸನ್ಯಾಸಿ ರಿಲೇಟೆಡ್ ಎಲ್ಲ ಉಂಟಮ್ಮ ಜಾತಕದಲ್ಲಿ ಕೂಡ, ಅದನ್ನೇ ತೋರಿಸುವಂಟು. ಸಪ್ತಮಾಧಿಪತಿ ಕೇತು ಜೊತೆಗೆ ಆನಂತರ ಅದನ್ನು ರಾಹು ನೋಡ್ತಾ ಇದ್ದಾನೆ, ಹಾಗಾದರೆ ಕುಜ ಮತ್ತು ರಾಹುವಿನ ಸಂಯೋಗ ಬಂದ್ಬಿಡ್ತು. ಸೊ ಏನಪ್ಪ ಮಾಡ್ಕೊಳ್ಬೋದು ಇದಕ್ಕೆ, ಒಂದು ಸಣ್ಣ ಎರಡು ರೆಮಿಡಿ ಹೇಳಿಕೊಡ್ತೀನಮ್ಮ. ಸೊ ಅದನ್ನು
ಮಾಡ್ಕೊಳ್ಳಿ, ಅದು ಫೇವರಬಲ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಖಂಡಿತ ಒಳ್ಳೇದಾಗುತ್ತೆ ಆಗುತ್ತೆ ಅವರಿಗೆ. ಓಕೆನಾ? ಏನು ಮಾಡಬೇಕು, ಒಂದನೇದಾಗಿ ತೊಗರ್ಬೇಳೆನ ನಿವಾಳಿಸ್ಬೇಕಮ್ಮ, ಸಣ್ಣ ತೊಗರ್ಬೇಳೆ ಇಟ್ಕೊಂಡು. ಓಕೆನಮ್ಮ? ತೊಗರ್ಬೇಳೆ ಗೊತ್ತಮ್ಮ ನಿಮಗೆ? ಅದು 48 ದಿನ ನಿವಾಳಿಸ್ಬೇಕಮ್ಮ ತೊಗರ್ಬೇಳೆಯಿಂದ. 48 ಡೇಸ್ ನಿವಾಳಿಸ್ಬೇಕಮ್ಮ, ರೈಟಾ? ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಆನಂತರ ನಿಮ್ಮ ನಿಮ್ಮ ಮೂಲ ನಾಗ ಅಥವಾ ನಾಗದೇವರ ಕಡೆಗೆ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರಬೇಕಮ್ಮ, ರೈಟಾ? ಸೊ ಇದೆರಡನ್ನು ಮಾಡಿದಾಗ ಅವ್ರಿಗೆ ಮದುವೆ ಆಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಬಟ್ ಈಗಲ್ಲಮ್ಮ, ಇನ್ನು ಕೂಡ ಅವ್ರಿಗೆ ಈಗ 29 ರನ್ನಿಂಗ್, 30-31 31 ಬರುವಾಗ ಮ್ಯಾರೇಜ್ ಯೋಗ ಕ್ರಿಯೇಟ್ ಆಗುತ್ತಮ್ಮ, ರೈಟಾ? ರೈಟ್. ಓಕೆ, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಕೆಲವ್ರಿಗೆ ಏನಾಗುತ್ತೆ, ಪ್ರಶ್ನಾಕಾಲದಲ್ಲಿ ಏನು ಬರುತ್ತಲ್ಲೋ ಅದು ಅವರ ಮನಸ್ಸಲ್ಲಿ ಥಾಟ್ಸ್ ಇರ್ತದೆ, ನನಗೆ ಈ ರೀತಿ ಮಾಡಬೇಕು, ಅಥವಾ ಕೆಲಸ ಮಾಡಬೇಕು, ಅಥವಾ ಜಮೀನು ಮಾಡಬೇಕು, ಈ ರೀತಿ ಥಾಟ್ಸ್ ಇರ್ತದೆ ಇವ್ರಿಗೆ. ಅದು ಗೊತ್ತಿರಲ್ಲ ಅಲ್ವಾ? ಸೊ ನಾವು ಹೇಳಿ ಇಲ್ಲಿ ವಾದ ಮಾಡ್ತಾ ಇರೋದು ಅದು ಹಾಗೆ ಹೀಗೆ ಅಂತ ಸುಮ್ಮನೆ ಸುಮ್ಮನೆ, ರೈಟಾ? ಇಂಥ ಒಂದು ಪರಿಸ್ಥಿತಿ ಎನಿವೇ ಇರಲಿ. ಸೊ ನಮ್ಮ ಯಾರಿಗಪ್ಪ ಈಗ ಹೇಳಿದ್ದು, ತುಲಾ ಲಗ್ನಕ್ಕೆ, ರೈಟಾ? ತುಲಾ ಲಗ್ನದವ್ರಿಗೆ ಯಾವುದರಲ್ಲಿ ಕಷ್ಟ ಆಗುತ್ತೆ, ಜಮೀನು ಮಾಡೋದ್ರಲ್ಲಿ, ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ ಕಠಿಣವಾಗುತ್ತೆ, ಡಿಲೇ ಆಗುತ್ತೆ, ಎಣಿಸದಷ್ಟು ಬೇಗ ಆಗುವುದಿಲ್ಲ, ಹಾರ್ಡ್ ಆಗುತ್ತೆ, ಹಾರ್ಡಾಗಿ ಮಾಡಬೇಕಾಗುತ್ತೆ, ತೊಂದರೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ನಮ್ಮ ತುಲಾರಾಶಿ ಮತ್ತು ತುಲಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ. ಮನೆ ಮಾಡುವ ವಿಚಾರದಲ್ಲಿ ಬಹಳ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳಿರ್ತದೆ. ಮನೆ ಮಾಡಲಿಕ್ಕೆ ಆಗಲ್ಲ, ಮನೆ ಮುಂದೆ ಹೋಗುವುದಿಲ್ಲ, ಡಿಲೇ ಆಗುತ್ತೆ, ಏನು ಮಾಡಬೇಕು ಗೊತ್ತಿಲ್ಲ, ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ನಮ್ಮ ತುಲಾ ಲಗ್ನದವರಿಗೆ. ಏನು ಮಾಡಬೇಕು, ಸೋಮವಾರ ದಿವಸ ಉಪವಾಸ ಮಾಡಬೇಕು, ರೈಟಾ? ಸೋಮವಾರ ದಿವಸ ಉಪವಾಸ ಮಾಡಿದಾಗ ಮನೆ ವಿಚಾರಗಳು, ಜಾಗದ ವಿಚಾರಗಳು, ವಾಹನದ ವಿಚಾರಗಳು, ತಾಯಿ ವಿಚಾರಗಳು, ಆರೋಗ್ಯದ ವಿಚಾರಗಳು, ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರಗಳು ಎಲ್ಲ ಡಿಸ್ಟರ್ಬೆನ್ಸ್ ಉಂಟು, ಆಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಮವಾರ ದಿವಸ ಉಪವಾಸ ಕಂಟಿನ್ಯೂ ಮಾಡಬೇಕು, ರೈಟ್? ತಾನೆ ಮಧ್ಯಾಹ್ನ 1 ಹೊತ್ತು ಮಾಡಿದರೂ ಸಾಕಪ್ಪ, ಮಧ್ಯಾಹ್ನ 1 ಹೊತ್ತು ಮಾಡಬೇಕು, ಈಶ್ವರನ ಟೆಂಪಲ್ಗೆ ಹೋಗಬೇಕು, ರುದ್ರಾಭಿಷೇಕ ಕೊಡಬೇಕು, ಅಷ್ಟೇ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಎಷ್ಟಾಗಬೇಕು ಗೊತ್ತಾ, ನಿಮಗೆ ವಯಸ್ಸು ಎಷ್ಟಾಗಿದೆ ಅಷ್ಟು ಪ್ರದಕ್ಷಿಣೆ ಹಾಕಿದರೆ ಬಹಳ ಫೇವರಬಲ್ ಆಗುತ್ತೆ ನಿಮಗೆ, ಕ್ವಿಕ್ ಆಗಿ ಕೆಲಸ ಆಗುತ್ತೆ. ಒಂದು ವೇಳೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 11 ಪ್ರದಕ್ಷಿಣೆ ಆದರೂ ಹಾಕಿ ಬರಬೇಕಾಗುತ್ತೆ, ರೈಟಾ? ಓಕೆ, ಈಗ ಕೆಲವರಿಗೆಲ್ಲ 50-60 ಆಗಿರುತ್ತೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗೋದಿಲ್ಲ, ವಿಷಯ ಬೇರೆ. ಈಗ ಒಂದು 30 ವರ್ಷ ಆದರೆ ಒಂದು 30 ಪ್ರದಕ್ಷಿಣೆ, ಓಕೆ, ಹೇಗೆ ಬೇಕಾದರೂ ಹಾಕ್ಬೋದು. ಹಾಗೇನಾಗುತ್ತೆ, ಕ್ವಿಕ್ ಆಗಿ ಕೆಲಸ ಆಗುತ್ತೆ, ಬಹಳ ಬೇಗನೆ ಕೆಲಸ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿ. ಅದೇ ರೀತಿ ಗೊತ್ತಾಯ್ತು ನಿಮಗೆ, ತುಲಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮನೆ ವಿಚಾರ, ಜಾಗದ ವಿಚಾರ, ವಾಹನದ ವಿಚಾರ, ತಾಯಿ ವಿಚಾರ, ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ, ಆನಂತರ ಸುಖದ ವಿಚಾರ ಇಲ್ಲಿ ಸಮಸ್ಯೆಗೊಳಗಾಗುತ್ತೆ. ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ವ ಅವರ ಪ್ರೊಫೆಷನ್ನ ವಿಚಾರ, ಪಾರ್ಟ್ನರ್ ಅಂದರೆ ಮದುವೆ ಆದ ನಂತರ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಪ್ರೊಫೆಷನ್ನ ವಿಚಾರ ತೊಂದರೆಗೊಳಗಾಗುತ್ತೆ, ಅಥವಾ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸೋಮವಾರ ದಿವಸ ಉಪವಾಸ ಮಾಡೋದು ಇಸ್ ದ ಮೋಸ್ಟ್ ಫೇವರಬಲ್ ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ಆಬ್ಸ್ಟಕಲ್ಸ್ ಏನು ಅದು ದೂರ ಆಗುತ್ತೆ. ಅದೇ ರೀತಿ ನಿಮ್ಮ ಒಂದು ಮನೆ ವಿಚಾರದಲ್ಲಿ ಬರತಕ್ಕಂಥದ್ದು, ಮನೆ ಕಟ್ಟಬೇಕೆನ್ನೋ ವಿಚಾರದಲ್ಲಿ, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕೆನ್ನೋ ವಿಚಾರ ಬಂದಂಥ ತೊಂದರೆ ಏನುಂಟು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ರೈಟ್, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್ ಬಂದ್ಬಿಡೋಣ, ನಮ್ಮ ವೃಶ್ಚಿಕ ಲಗ್ನಕ್ಕೆ ಏನಪ್ಪ ಆಗುತ್ತೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಮೇಲಿಂದ ಸೌಮ್ಯ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಉದ್ಯೋಗದ ಬಗ್ಗೆ ತಿಳ್ಕೊಬೇಕಿತ್ತು. ಬಟ್ ಯಾರ ಬಗ್ಗೆ, ನಿಮ್ಮ ಬಗ್ಗೆನಾ? ನಂದು ಬಗ್ಗೆನೇ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. 12/2/96. ಸಮಯ ಹೇಳಿಮ್ಮ. 3:20 ಬೆಳಗ್ಗೆ. 3:20. ಓಕೆ, ನಿಮ್ಮ ನಕ್ಷತ್ರ ಹೇಳಿಮ್ಮ. ತುಲಾರಾಶಿ ವಿಶಾಖ ನಕ್ಷತ್ರ. ಓಕೆ, ಸರಿನಾ, ಅದು ತುಲಾರಾಶಿ. ಹಾಗಾದರೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು 11 ರಾತ್ರಿ 12 ಬೆಳಿಗ್ಗೆ ಏನದು? ಆದಿತ್ಯವಾರ ರಾತ್ರಿ, ಸೋಮವಾರ ಬೆಳಿಗ್ಗೆ 12/2/96 ಬೆಳಿಗ್ಗೆ. ಅದಕ್ಕೆ ಹೇಳಿದಮ್ಮ, ಸೋಮವಾರ ಅಂದರೆ ಆದಿತ್ಯವಾರ ರಾತ್ರಿ ಸೋಮವಾರ ಬೆಳಿಗ್ಗೆ ಆಯ್ತು ಅದು, ಸರಿ ತಾನೆ? ಹೌದು. ಓಕೆ, ರೈಟ್. ಅಲ್ಲೇ ಓಕೆ, ನಿಮ್ಮದು ವಿಶಾಖ ನಕ್ಷತ್ರ 1ನೇ ಪಾದ. ಓಕೆ, ತುಲಾರಾಶಿ ಮತ್ತು ಧನು ಲಗ್ನದ ಜಾತಕಮ್ಮ. ಏನು ಪ್ರಶ್ನೆ ಅಮ್ಮ ನಿಮ್ಮದು? ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಉದ್ಯೋಗದ ಬಗ್ಗೆ, ಓಕೆ. ಈಗ ಪ್ರಶ್ನಾಕಾಲದಲ್ಲಿ ಯಾರಪ್ಪ ಇದ್ದಾರೆ ಉದ್ಯೋಗದ ಬಗ್ಗೆ? ಓಕೆ, ಈಗ ಉದ್ಯೋಗದಲ್ಲಿ ಇಲ್ವಮ್ಮ ನೀವು? ಹಲೋ, ಹಲೋ, ಉದ್ಯೋಗದಲ್ಲಿ ಇಲ್ವಮ್ಮ ನೀವು? ಇಲ್ಲ ಸರ್. ಇಲ್ಲ, ಉದ್ಯೋಗ ಡ್ರಾಪ್ ಮಾಡಿದ್ದೀರಾ ಕೊರೋನಾದಲ್ಲಿ? ಹೌದು. ರೈಟ್ ಅಮ್ಮ, ಓಕೆ, ಹೇಳಿಕೊಡ್ತೀನಮ್ಮ ಉದ್ಯೋಗದ ಬಗ್ಗೆ ಏನಾಗುತ್ತೆ ಅಂತ. ಜಾತಕ ಏನು ಹೇಳುತ್ತೆ, ಜಸ್ಟ್ ನಿಮಗೆ ಶನಿದಶ ನಡೀತಂಡಮ್ಮ, 26 ರನ್ನಿಂಗ್ ಆಗ್ತಾಂಡು, 24, 25, 26. ಈಗ ಖಂಡಿತ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುತ್ತೆ ಅಂತ ಇಂಡಿಕೇಷನ್ ಉಂಟಲ್ವ. ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಉದ್ಯೋಗ ಅಂತೂ ದೊರೆತೇ ದೊರೀತದೆ ನಿಮಗೆ, ಪರವಾಗಿಲ್ಲಮ್ಮ. ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿಮ್ಮ, ಇಲ್ಲಿ ಏನಾಗುತ್ತೆ ನಿಮಗೆ, ಎಲ್ಲೋ ಒಂದು ಕಡೆ ನಿಮ್ಮ ಉದ್ಯೋಗದ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ಅದರ ಅರ್ಥ ಏನಂದರೆ, ಯಾರಾದರೂ ಹೇಳ್ಬೋದು ನಿಮಗೆ ಇಂತಿಷ್ಟು ಹಣ ಕೊಡು ನಾನು ಕೆಲಸ ಮಾಡಿಕೊಡ್ತೇನೆ, ಅಥವಾ ಇಂಥ ಹಣಕಾಸು. ಓಕೆ, ವಿಶೇಷ ರೀತಿಯಲ್ಲಿ ಹಣ ನಾನು ಕೆಲಸ ಮಾಡಿಕೊಡು, ದಯವಿಟ್ಟು ಅದನ್ನೆಲ್ಲ ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಪ್ರಾಮಾಣಿಕ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ನೀವು ಕೋಶಿಶ್ ಮಾಡಿ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ, ಖಂಡಿತ ನಿಮಗೆ ಕೆಲಸ ದೊರೆಯುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರಿ. ಓಕೆನಾ?
ಸೊ ಅಷ್ಟೇ ಮಾಡಿ, ಬೇರೆ ಏನು ಬೇಕಾಗಿಲ್ಲ, ಟ್ರೈ ಮಾಡಿ, ನಿಮ್ಮಿಂದಾಗಿ ಪ್ರಯತ್ನ ಮಾಡಿ ಅಷ್ಟೇ. ಇನ್ನು ನಿಮಗೆ ಶನಿದೇಶ ನಡೀತಾ ಉಂಟು, ಶನಿದೇಶ ತುಂಬ ಸುಲಭ ಅಲ್ಲ, ಕುಜನ್ ಜೊತೆ ಸೇರ್ಕೊಂಡಿದ್ದಾನೆ, ಡಿಸ್ಟರ್ಬೆನ್ಸ್ ಅಂತೂ ಉಂಟು ಮಾಡಿಯೇ ಮಾಡ್ತಾನೆ. ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು ನೀವು. ಅದಕ್ಕೋಸ್ಕರ ಶನಿಗೆ ಬೇಕಾಗಿ ಏನು ಮಾಡಬೇಕು ನಾನು ಹೇಳೋದಾದ್ರೆ, ನೀವೇನು ಮಾಡಿ ಅಂದರೆ, ಯಾವಾಗ ನಿಮಗೆ ಸ್ಯಾಲ್ರಿ ಆಗುತ್ತಲ್ವ ಸ್ಯಾಲ್ರಿ, ಆ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ಉಳಿಸಿಟ್ಟು ಅದನ್ನು ಯಾರಾದರೂ ಪಾಪದವರಿಗೆ ಬಡವರಿಗೆ ದಾನ ಮಾಡಿಮ್ಮ, ಓಕೆನಾ? ಇದರ ಮುಖಾಂತರ ಶನಿಯ ಒಂದು ಎಫೆಕ್ಟ್ ಏನೋದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಯಾಕಂದರೆ ಶನಿದೇಶ ನಿಮಗೆ ತುಂಬ ಲಾಂಗ್ ಪೀರಿಯಡ್ ಇದೆ, ಇದು ಲಾಂಗ್ ಪೀರಿಯಡ್ ಅಂದರೆ 2027ರವರೆಗೆ ಶನಿದೇಶ ನಡೀತಾ ಉಂಟು. ಅದು ಕುಜನ್ ಜೊತೆ ಸೇರಿಕೊಂಡಿದ್ದಾನೆ, ಅದೇನು ಮಾಡ್ತಾನೆ ಅಥವಾ ನಿಮ್ಮ ವೈವಾಹಿಕ ಜನಕ್ಕೆ ಡಿಸ್ಟರ್ಬೆನ್ಸನ್ನು ಉಂಟು ಮಾಡ್ತಾನೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ಸ್ಯಾಲ್ರಿ ಬಂದಾಗ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದನ್ನು ಪಾಪದವರಿಗೆ ದಾನ ಮಾಡಿದಾಗ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಬರ್ತಮ್ಮ. ಪ್ರಯತ್ನ ಮಾಡಿಮ್ಮ, ಒಳ್ಳೆದಾಗಲಿ ತಾಯಿ, ಓಕೆನಾ? ಒಳ್ಳೆದಾಗಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನಮ್ಮ ವೃಶ್ಚಿಕ ಲಗ್ನದವರಿಗೆ ಏನಪ್ಪ ತೊಂದರೆ ಇರ್ತದೆ, ಓಕೆ, ಜಸ್ಟ್ ವೃಷಿಗಳನ್ನು ಅವರು ಒಡ ಹುಟ್ಟಿದವರ ಮುಖಾಂತರನೇ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಜ. ಅವರು ಒಡ ಹುಟ್ಟಿದವ್ರ ಮುಖಾಂತರ ಸಮಸ್ಯೆಗಳು ಬರುವುದು, ಟ್ರಾವೆಲಿಂಗ್ ಮಾಡುವಾಗ ಸಮಸ್ಯೆಗಳು ಬರ್ಬೋದು, ಆನಂತರ ಅಕ್ಕಪಕ್ಕದ ಮನೆಯವರಿಂದ ಸಮಸ್ಯೆಗಳು ಬರುವುದು, ಯಾವಾಗಲೂ ಟ್ರಾವೆಲಿಂಗ್ ಮುಖಾಂತರ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ. ಓಕೆನಾ? ವೃಶ್ಚಿಕ ಲಗ್ನ, ಧನುರ್ಲಗ್ನ, ಮನು ಮಕರ ಲಗ್ನ, ಕುಂಭಲಗ್ನ, ಸೊ ಇದೆಲ್ಲ ಲಗ್ನಗಳು ಬಾಕಿ ಉಳಿದು ಬಿಟ್ಟಿವೆ. ಸೊ ಇದ್ರಿಗೆಲ್ಲ ಏನು ಸಮಸ್ಯೆ ಇರ್ತದೆ, ಪರಿಹಾರ ಹೇಗೆ ಮಾಡ್ಕೊಳ್ಬೇಕು, ಖಂಡಿತ ಹೇಳಿಕೊಡ್ತೇನಪ್ಪ. ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.